ನೀವು ನೋಡ್ತಾ ಇದ್ದೀರಾ ಇದು ಹೆಚ್.ಸಿ.ಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್.ಸಿ.ಎನ್ ನ್ಯೂಸ್ ನಾನು ಪ್ರಿಯಾ ಈಗ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಹೊರಗಿನಿಂದ ಬಂದ 14 ಜನರಲ್ಲಿ ಪಾಸಿಟಿವ್ ಪತ್ತೆ ಒಟ್ಟು ಸೋಂಕಿತರ ಸಂಖ್ಯೆ 36 ಕ್ಕೆರಿಕೆ ಜಿಲ್ಲಾಧಿಕಾರಿ ಸ್ಪಷ್ಟನೆ ಜಿಲ್ಲೆಯಲ್ಲಿ ಕೋವಿಡ್ ಸಂಖ್ಯೆ ಏರುತ್ತಿರುವುದು ಆತಂಕದ ಸಂಗತಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ಮುಂದಿನ ಕ್ರಮ ಸಚಿವ ಮಾಧುಸ್ವಾಮಿ ಭರವಸೆ ಜಿಲ್ಲಾ ಪಂಚಾಯತ್ನಲ್ಲಿ ಅನುಮೋದನೆ ಇಲ್ಲದೆ ಹಣ ಬಿಡುಗಡೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯರ ಮೇಲೆ ಕಿಡಿಕಾರಿದ ಮಾಜಿ ಸಚಿವ ಹೆಚ್.ಡಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣವಾಗುತ್ತಿದ್ದು ಮೇ 27 ರಂದು ಹೊಸದಾಗಿ 14 ಪ್ರಕರಣಗಳು ಪತ್ತೆಯಾಗಿವೆ ಇದರೊಂದಿಗೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 136 ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂದು ಪತ್ತೆಯಾದ ಸೋಂಕಿತರಲ್ಲಿ 13 ಮಂದಿ ಮಹಾರಾಷ್ಟ್ರದಿಂದ ಆಗಮಿಸಿದ್ದು ಒಬ್ಬರು ತಮಿಳುನಾಡಿನಿಂದ ಪ್ರಯಾಣ ಮಾಡಿದ ಹಿನ್ನೆಲೆ ಹೊಂದಿದ್ದಾರೆ ಎಂದು ತಿಳಿಸಿದರು ಸೋಂಕಿತರೆಲ್ಲರನ್ನು ಕ್ವಾರಂಟೈನ್ನಲ್ಲಿ ಇರಿಸಲಾಗಿತ್ತು ಅವರನ್ನು ಕ್ವಾರಂಟೈನ್ನಿಂದ ಬಿಡುಗಡೆ ಮಾಡುವ ಮುನ್ನ 14ನೇ ದಿನ ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರಿಗೆ ಕೋವಿಡ್-19 ಸೋಂಕು ಇರುವುದು ದೃಢಪಟ್ಟಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಕ್ವಾರಂಟೈನ್ ಕೇಂದ್ರದಲ್ಲಿ ಸೋಂಕಿತರೊಡನೆ ಇದ್ದವರನ್ನು ಪ್ರಾಥಮಿಕ ಸಂಪರ್ಕಿತರನ್ನಾಗಿ ಪರಿಗಣಿಸಿ ಅವರನ್ನು ಪುನಃ 14 ದಿನಗಳವರೆಗೆ ಕ್ವಾರಂಟೈನ್ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಹಾಸನ ನಗರದಲ್ಲಿ 4 ಹಾಗೂ ಹೊಳೆನರಸೀಪುರದಲ್ಲಿ 3 ಸ್ಥಳಗಳನ್ನು ಕ್ವಾರಂಟೈನ್ ವಲಯಗಳನ್ನಾಗಿ ಮಾಡಲಾಗಿದೆ ಈ ವಲಯಗಳಿಗೆ ಪ್ರತ್ಯೇಕ ಘಟಕ ಕಮಾಂಡರ್ಗಳನ್ನು ನೇಮಕ ಮಾಡಲಾಗಿದ್ದು ಅಲ್ಲಿನ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಲು ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ಇಲ್ಲಿಯವರೆಗೂ 413 ಜನ ಕ್ವಾರಂಟೈನ್ ಅವಧಿ ಮುಗಿಸಿ ಪುನಃ ಪರೀಕ್ಷೆ ಮಾಡಿಸಿಕೊಂಡು ಮನೆಗಳಿಗೆ ತೆರಳಿದ್ದಾರೆ ಅವರಿಗೆ ಹೋಮ್ ಕ್ವಾರಂಟೈನ್ ಅಲ್ಲಿ ಇರಲು ಸೂಚಿಸಲಾಗಿದೆ ಇನ್ನು 136 ಮಂದಿಯ ಪರೀಕ್ಷಾ ವರದಿ ನಿರೀಕ್ಷೆಯಲ್ಲಿದ್ದು ವರದಿ ಆಧರಿಸಿ ಬಿಡುಗಡೆ ಮಾಡಲಾಗುವುದೆಂದು ಆರ್ ಗಿರೀಶ್ ತಿಳಿಸಿದರು ಜಿಲ್ಲೆಯಲ್ಲಿ ಪಿಎನ್ಡಿ ಸೇರಿದಂತೆ 4 ಸಿವಿಲ್ ಪೊಲೀಸ್ ಹಾಗೂ 3 ಕೆಎಸ್ಆರ್ಪಿ ಪೊಲೀಸರಿಗೆ ಸೋಂಕು ತಗುಲಿದ್ದು ಎಲ್ಲರೂ ಕರ್ತವ್ಯದ ಮೇಲೆ ಹೊರ ಜಿಲ್ಲೆಗಳ ಚೆಕ್ಪೋಸ್ಟ್ಗಳಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರು ಎಂದು ಹೇಳಿದರು ಅರಸೀಕೆರೆಯಿಂದ ಹೊರ ಜಿಲ್ಲೆಗೆ ಕರ್ತವ್ಯದ ಮೇಲೆ ಹೋಗಿ ಬಂದಿದ್ದ ಪೊಲೀಸರಿಗೂ ಕೋವಿಡ್ ಸಂಪರ್ಕದ ಶಂಕೆ ಇದ್ದು ಪೂರ್ಣ ಠಾಣೆಯಲ್ಲಿ ಸೀಲ್ ಮಾಡಲಾಗಿದೆ ಹೊಳೆನರಸೀಪುರ ಪಟ್ಟಣದಲ್ಲಿ 4 ಜನ ಸಿಬ್ಬಂದಿಗೆ ಕೋವಿಡ್ ಪಾಸಿಟಿವ್ ಬಂದಿದ್ದು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೀನಿವಾಸ್ ತಿಳಿಸಿದ್ದಾರೆ ಇಲ್ಲಿ ಯಾವುದೇ ಸಮುದಾಯ ಹರಡುವಿಕೆಗೆ ಅವಕಾಶವಾಗಿಲ್ಲ ಹೊಳೆನರಸೀಪುರದ ಕೆಲವು ಬೀದಿಗಳನ್ನಷ್ಟೇ ಸೀಲ್ ಡೌನ್ ಮಾಡಲಾಗಿದ್ದು ಯಾರು ಆತಂಕಪಡುವ ಅವಶ್ಯಕತೆ ಇಲ್ಲ ಪಟ್ಟಣದ ವಹಿವಾಟುಗಳು ಎಂದಿನಂತೆ ನಡೆಯಲಿವೆ ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಕಾಪಾಡುವುದು ನಿಯಮ ಉಲ್ಲಂಘನೆ ಮಾಡಿದವರಿಗೆ ಭಾರಿ ದಂಡ ವಿಧಿಸುವುದು ಅಥವಾ ಅಂಗಡಿಯ ಪರವಾನಗಿ ರದ್ದು ಮಾಡಿ ಮುಚ್ಚಿಸಲು ಕ್ರಮ ವಹಿಸಲಾಗುವುದು ಎಂದರು ಸೋಂಕು ಹರಡದಂತೆ ಅಗತ್ಯವಾಗಿ ಎಲ್ಲ ಔಷಧ ಸಿಂಪಡಣೆ ಮಾಡಲಾಗಿದೆ ಜನರು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಭರವಸೆ ನೀಡಿದರು 14 ಪ್ರಕರಣಗಳು ಏನು ವರದಿಯಾಗಿದವೆ ಅವರೆಲ್ಲರೂ ಮುಂಬೈ 13 ಜನ ಮುಂಬೈಯಿಂದ ಬಂದವರು ಒಬ್ಬರು ಚೆನ್ನೈಯಿಂದ ಬಂದವರು ನಮ್ಮ ಕ್ವಾರಂಟೈನ್ ಸೆಂಟರ್ಗಳಲ್ಲಿ ಇದ್ದರು ಕ್ವಾರಂಟೈನ್ ಸೆಂಟರ್ ಬಿಫೋರ್ ಡಿಸ್ಚಾರ್ಜಿಂಗ್ ಅವರಿಗೆ ನಾವು ಮತ್ತೆ ಟೆಸ್ಟ್ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವರು ಪಾಸಿಟಿವ್ ಬಂದಿದ್ದಾರೆ ಹಾಗಾಗಿ ಅವರನ್ನು ನಾವು ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅವರ ಜೊತೆಗೆ ಇರೋರನ್ನ ಪ್ರೈಮರಿ ಕಾಂಟ್ಯಾಕ್ಟ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಅವರು ಅಗೇನ್ ದೇ ವಿಲ್ ಹ್ಯಾವ್ ಟು ಕಂಟಿನ್ಯೂ ಫಾರ್ ಅನದರ್ 7 ಡೇಸ್ ಆರ್ 14 ಡೇಸ್ ಆಫ್ ಕ್ವಾರಂಟೈನ್ ಆಸ್ ದ ಕೇಸ್ ಮೇ ಬಿ ಇದುವರೆಗೂ ಒಟ್ಟು ಹಾಸನದಲ್ಲಿ 4 ಸ್ಥಳಗಳನ್ನು ಕಂಟೈನ್ಮೆಂಟ್ ಝೋನ್ಗಳಾಗಿ ಮಾಡಿದ್ದೀವಿ ಹೊಳೆನರಸೀಪುರದಲ್ಲಿ 3 ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿದ್ದೀವಿ ಆ ಕಂಟೈನ್ಮೆಂಟ್ ಝೋನ್ಗೆ ಇನ್ಸಿಡೆಂಟ್ ಕಮಾಂಡರ್ ಅಂತ ನೇಮಕ ಮಾಡಿ ಅವರು ಸ್ಥಳೀಯವಾಗಿ ಅವರಿಗೆ ಬೇಕಾಗಿರೋ ದಿನಸಿ ಹಾಲು ಇತ್ಯಾದಿ ಪದಾರ್ಥಗಳನ್ನು ಪೂರೈಕೆ ಮಾಡೋಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ ನಿನ್ನೆವರೆಗೂ 413 ಜನನ ಅವರು ಕ್ವಾರಂಟೈನಲ್ಲಿ ಯಾರಿದ್ದರು ಅವ್ರದ್ದು ಪರೀಕ್ಷೆ ಆದ ನಂತರ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಮ್ ಕ್ವಾರಂಟೈನ್ಗೆ ಹೋಗಿದ್ದಾರೆ ಅವರು ಆರೋಗ್ಯವಾಗಿ 413 ಜನ ಹೋಗಿದ್ದಾರೆ ಇನ್ನು ಉಳಿಕೆದವರು 136 ಜನರಲ್ಲಿ ಯಾರು ಹಾಸ್ಪಿಟಲಿದ್ದಾರೆ ಹಾಸ್ಪಿಟಲಿಂದ ಇನ್ನೂ ಯಾರೂ ಕ್ಯೂರ್ ಆಗಿಲ್ಲ ಅವ್ರಿಗಿನ್ನ ಯಾರಿಗೂ ಡಿಸ್ಚಾರ್ಜ್ ಆಗಿಲ್ಲ ಅವ್ರದ್ದು ಇಂಡಿವಿಜುವಲ್ ಆಗಿ ಟ್ರೀಟ್ಮೆಂಟ್ ಆಧರಿಸಿ ಅವ್ರ ಗುಣಮುಖರಾದ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ನಮ್ಮಲ್ಲಿ ಯಾವುದು ಡಿಸ್ಚಾರ್ಜ್ ಅದೇ ತೋರಿಸ್ತಾ ಇದ್ದಾರೆ ನಾನು ಚೆಕ್ ಮಾಡಿಸ್ತೀನಿ ಅದು ನಮ್ಮ ಹಾಸ್ಪಿಟ್ಲಿಂದ ಯಾರನ್ನು ಡಿಸ್ಚಾರ್ಜ್ ಮಾಡ್ತೀವಿ ನಿನ್ನೆ ಪೊಲೀಸು ಕೆಎಸ್ಆರ್ಪಿ ಪೊಲೀಸರು 3 ಹೊಳೆನರಸೀಪುರದಲ್ಲಿ 4 ಅದು ಸೇರಿ ಹೊಳೆನರಸೀಪುರ PSI ಬಂದಿದೆ ನಿನ್ನೆ KSRP ಒಬ್ಬರು ಡ್ರೈವರು ಒಬ್ಬ ಪೊಲೀಸು ಇನ್ನು ಮೊನ್ನೆ ಒಬ್ಬ ಫಸ್ಟ್ ಪ್ರಕರಣ ವರದಿ ಆಯ್ತಲ್ಲ ಅದು ಸೇರಿ 3 KSRP ಅವರು 3 ಇವರು ನಿಪ್ಪಾಣಿ ಡ್ಯೂಟಿಗೆ ಹೋದವ್ರು 4 ಅಲ್ಲ ನಿಪ್ಪಾಣಿ ಡ್ಯೂಟಿಗೆ ಹೋದವ್ರಿಗೆ ಆ್ಯಕ್ಚುಲಿ ಇಂಟರ್ ಡಿಸ್ಟಿಕ್ ಥರ ಆಗ್ತದೆ ಇಂಟರ್ ಡಿಸ್ಟಿಕ್ ದರ್ ಇಸ್ ನೋ ರಿಸ್ಟ್ರಿಕ್ಷನ್ ಆದರೂ SP ಅವರು
ಮುಂಜಾಗ್ರತೆ ಕ್ರಮವಾಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ನಾವು ಟೆಸ್ಟ್ ಮಾಡಿಸಿದ್ವಿ. ನಾವು ಬೇರೆ ರಾಜ್ಯದಿಂದ ಬಂದರೆ ಮಾತ್ರ ನಾವು ಟೆಸ್ಟ್ ಮಾಡಬೇಕು. ನಿಪ್ಪಾಣಿ ಈಸ್ ಎ ಪಾರ್ಟ್ ಆಫ್ ಅವರ್ ಸ್ಟೇಟ್, ಅದು ಇಲ್ಲ ಅಂತ. ಬಟ್ ಆಗೂ ನಮಗೆ ಪಾಸಿಟಿವ್ ಬಂದಿರೋದ್ರಿಂದ ಬೇರೆಯವ್ರಿಗೂ ಟೆಸ್ಟ್ ಮಾಡ್ತೀವಿ. ನಾವು ಟೆಸ್ಟ್ ಮಾಡಿ ನೀವೇನೋ ಅರಸೀಕೆರೆನಲ್ಲಿ ಕ್ವಾರಂಟೈನ್ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನಾನು ಎಸ್ ಪಿ ಅವ್ರ ಜೊತೆ ಒಟ್ಟು ಟೋಟಲ್ 597 ಪ್ರೈಮರಿ ಕಾಂಟ್ಯಾಕ್ಟು ಎಲ್ಲ ಕೇಸಸ್ ಸೇರಿ, ಅಂದರೆ ಇವತ್ತಿನ ದಿನದ ಆ್ಯಡ್ ಆಗಬೇಕಾಗ್ತದೆ ಮತ್ತೆ 597 ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡರಿ ಕಾಂಟ್ಯಾಕ್ಟು 54. ಬೇರೆ ಪ್ರಕರಣಗಳಲ್ಲಿ ಏನಾಗ್ತದೆ, ಸೆಕೆಂಡರಿ ಕಾಂಟ್ಯಾಕ್ಟ್ ಜಾಸ್ತಿ ಇರ್ತದೆ. ನಮ್ಮಲ್ಲಿ ಸೆಕೆಂಡರಿ ಕಾಂಟ್ಯಾಕ್ಟ್ ಜಾಸ್ತಿ ಇಲ್ಲ, ಕಾರಣ ಏನು ಅಂದರೆ ಅವ್ರು ನೇರವಾಗಿ ನಮ್ಮ ಕ್ವಾರಂಟೈನ್ ಸೆಂಟರ್ ಬಂದಿರೋದ್ರಿಂದ ಬೇರೆಯವ್ರನ್ನ ಭೇಟಿ ಆಗ್ತದೆ. ಔಟ್ ಆಫ್ ಸ್ಟೇಟ್ಸಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದ್ವಿ. ಈಗ ಸೆಕೆಂಡ್ ರೌಂಡ್ ಆಫ್ ಟೆಸ್ಟ್ಗಳು ಪೆಂಡಿಂಗ್ ಉಳಿತಾ ಇದೆ. ಇಲ್ಲ, ಸ್ಟಾಪ್ ಮಾಡೋಂಗಿಲ್ಲ, ಅವ್ರು ಬರೋರು ಬರ್ತಾ ಇದ್ದಾರೆ. ದೋಸ್ ವಿ ಹ್ಯಾವ್ ಗಾಟ್ ಪಾಸ್, ಬಟ್ ಹೊಸ ಪಾಸ್ಗಳು ಅವ್ರನ್ನ ಕೊಡ್ತಾ ಇದ್ದಾರೆ. 4 ಜನ ಒಳ್ಳೆ ನರಸೀಪುರ ಪೊಲೀಸು, ಇನ್ನೊಬ್ಬರು ತಮಿಳ್ನಾಡಿನವರು ಬಂದು ನೋಡಿರೋರು, ಇನ್ನು ಉಳ್ಕೆಯವರು ಕ್ವಾರಂಟೈನ್ ಸೆಂಟ್ರಲ್ಲಿ. ಇಲ್ಲ, ಮನೆ ಸಚಿವರು ಅದೇ ರೀತಿ ಸಜೆಷನ್ ಕೊಟ್ಟಿದ್ದಾರೆ. ನಾವು ಡಿಸ್ಟ್ರಿಕ್ಟ್ ರಿಸೀವಿಂಗ್ ಸೆಂಟರ್ ಅಂತ ನಾವು ಮಾಡ್ಕೊಂಡಿದ್ವಿ. ಇನ್ಮೇಲೆ ರಿಸೀವಿಂಗ್ ಸೆಂಟರ್ನಲ್ಲಿ ಕರೆಸಿ ಅಲ್ಲಿ ನೆಗೆಟಿವ್ ಆದಮೇಲೆನೇ ಕಳಿಸ್ತೀವಿ. ಬಟ್ ಅದು ನಾವು ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಸಪ್ರೇಟಾಗಿ ಕಳಿಸಿದ ಮೇಲೇನೂ ಅವ್ರಿಗೆ ಮೊದಲೇ ನೆಗೆಟಿವ್ ಬಂದು ಆಮೇಲೆ ಪಾಸಿಟಿವ್ ಬರೋ ಸಾಧ್ಯತೆನೇ ಇರ್ತದೆ. ಬಟ್ ಎಲ್ಲ ಎಚ್ಚರಿಕೆನ ವಹಿಸಿದ್ದೀವಿ. ಹೇಳ್ದಂಗೆ ಜನರಿಗೆ ಎಲ್ಲರಿಗೂ ಹೆದರಿಕೆ ಇದೆ, ಅವರವರು ಮೀಟ್ ಮಾಡೋದು ಎಲ್ಲ ಕಡಿಮೆ ಇದೆ. ಬಟ್ ಆದಾಗ್ಯೂ ಬಂದಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಕರೆಕ್ಟ್. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಬರುತ್ತಿರುವುದು ಆತಂಕ ಸೃಷ್ಟಿಸಿದ್ದು, ಗುರುವಾರ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು COVID-19 ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೊರ ರಾಜ್ಯಗಳಿಂದ ಬಂದವರಿಂದಲೇ ಹೆಚ್ಚಾಗುತ್ತಿರುವುದರಿಂದ ಅಂತಹವರನ್ನು ಪ್ರತ್ಯೇಕವಾಗಿರಿಸುವುದರಿಂದ ಕ್ವಾರಂಟೈನ್ನಲ್ಲಿ ಇರುವ ಇತರರಿಗೆ ಸೋಂಕು ಹರಡುವುದನ್ನು ತಪ್ಪಿಸಬಹುದೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರು ಹಾಗೂ ಇತರೆ ಆರೋಗ್ಯ ಸಿಬ್ಬಂದಿಗಳು ಕೂಡ ಪೊಲೀಸರಂತೆ ಅಪಾಯ ಎದುರಿಸುತ್ತಾ ಕೆಲಸ ಮಾಡುತ್ತಿದ್ದಾರೆ. ಅವರಿಗೇನಾದರೂ ಸೋಂಕು ತಗುಲಿದರೆ ಅದು ಜಿಲ್ಲೆಯಲ್ಲಿ ಹೆಚ್ಚಾಗಿ ವ್ಯಾಪಿಸಲು ಕಾರಣವಾಗಬಹುದು. ಹಾಗಾಗಿ ಅವರನ್ನು ಪರೀಕ್ಷೆಗೆ ಒಳಪಡಿಸುವುದು ಸೂಕ್ತ ಎಂದು ಸಚಿವರು ಅಭಿಪ್ರಾಯಪಟ್ಟರು. ಹೊರ ರಾಜ್ಯಗಳಿಂದ ಬರುವವರನ್ನು ಗಡಿಭಾಗದಲ್ಲಿಯೇ ಪರೀಕ್ಷೆಗೆ ಒಳಪಡಿಸಿ ಸೋಂಕು ದೃಢಪಟ್ಟವರನ್ನು ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿ ನೆಗೆಟಿವ್ ಬಂದವರನ್ನು ಕ್ವಾರಂಟೈನ್ ಕೇಂದ್ರಗಳಿಗೆ ಕಳುಹಿಸುವಂತೆ ಅವರು ನಿರ್ದೇಶನ ನೀಡಿದರು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದವರು ಬೇಗ ಗುಣಮುಖರಾಗುತ್ತಾರೆ. ಆದರೆ ವೃದ್ಧರು, ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳಿಗೆ ಸೋಂಕು ತಗುಲದಂತೆ ಹೆಚ್ಚು ಕ್ರಮ ವಹಿಸಿ ಹಾಗೂ ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಸೋಂಕಿತರು ಸಾವನ್ನಪ್ಪದಂತೆ ಮುಂಜಾಗ್ರತೆ ವಹಿಸಿ ಎಂದು ಮಾಧುಸ್ವಾಮಿ ಅವರು ಅಧಿಕಾರಿಗಳಿಗೆ ಹೇಳಿದರು. ರೆಗ್ಯುಲರ್ ಕಾಯಿಲೆಗಳು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರು, ಸಾಮಾನ್ಯವಾಗಿ ಇವರಿಗೆ ಬಾಡಿನಲ್ಲಿ ಇಮ್ಯುನಿಟಿ ಇಸ್ ವೆರಿ ಲೆಸ್. ಅವ್ರಿಗೆ ಹೋದಾಗ ಥ್ರೆಟನ್, ಅವ್ರ ಲೈಫು ಸ್ವಲ್ಪ ಥ್ರೆಟ್ ಆಗುತ್ತೆ ಅನ್ನೋದು ಇವಾಗ ನಮ್ಮಲ್ಲಿರೋ ಪ್ರಶ್ನೆ. ಕೀತ ನಾನು ಡಾಕ್ಟರ್ ಅಲ್ಲ, ಬಟ್ ಏನು ಕ್ಯಾರಿಯರ್ ಆಗ್ತಾರೆ ಇವರು. ಎವ್ರಿಬಡಿ ನೀಡ್ ನಾಟ್ ಬಿ ಪಾಸಿಟಿವ್ ಫಾರ್ ದಿಸ್ ವೈರಸ್. ಅವರಲ್ಲಿ ನೆಗೆಟಿವ್ ಕಂಡ್ರೂ ಕೂಡ ಅವ್ರು ಇನ್ನೊಬ್ಬರಿಗೆ ಕ್ಯಾರಿಯರ್ ಆಗ್ತಾ ಇರೋದ್ರ ಕಾರಣಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಿಂಪ್ಟಮ್ ಇಲ್ಲದೂ ನಮ್ಮದೇ ಪ್ರಶ್ನೆ ಇರೋದು 2-3 ಸ್ಟೇಟು ಟೆಸ್ಟೇ ಮಾಡಲಿಲ್ಲ, ಕಳಿಸ್ಬಿಟ್ರೆ ಎಲ್ಲಾನು ನಮಗೆ ನಾಟ್ಬಿಟ್ಟಿರ್ತೀವಿ. ಸೊ ಆ ಲೋಡ್ ಈಗ ನಮ್ಮ ಮೇಲೆ ಬಿದ್ದುಬಿಟ್ಟು. ಅವ್ರು ಟೆಸ್ಟ್ ಮಾಡಿದ್ದಿದ್ರೆ ಅವ್ರು ಕಳ್ಸಕ್ಕೆ ಆಗ್ತಿಲ್ಲ, ಅವ್ರು ಸ್ಟಾಪ್ ಮಾಡೋಕೆ ಆಗ್ತಿರ್ಲಿಲ್ಲ. ಟೆಸ್ಟ್ ಆಗಿಲ್ವಲ್ಲ ಅವ್ರಿಗೆ, ಅವರೆಲ್ಲೂ ಸಿ ಲಕ್ಷಣ ಬಂದಿಲ್ಲ, ಈಗ ಹಾಕ್ಸ್ಕೊಂಡ್ ಬಂದಿದ್ರು ತಪ್ಪದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಎ ಪರಮೇಶ್, ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್, ಉಪವಿಭಾಗಾಧಿಕಾರಿ ಡಾಕ್ಟರ್ ನವೀನ್ ಭಟ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್. ಹಾಸನ ಜಿಲ್ಲಾ ಪಂಚಾಯತಿಯಲ್ಲಿ ಯಾವ ಅನುಮೋದನೆ ಇಲ್ಲದೆ ಕೆಲವು ಕಡೆ ಹಣ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲಾ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಪಾದಿಸಿ ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಗೋಪಾಲಸ್ವಾಮಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಶ್ವೇತಾ ದೇವರಾಜ್ ವಿರುದ್ಧ ಕಿಡಿಕಾಯ್ದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅನುಮೋದನೆ ಇಲ್ಲದೆ ಕೋಟ್ಯಾಂತರ ರುಗಳ ಹಣವನ್ನು ಕೆಲವು ಕಡೆ ಬಿಡುಗಡೆ ಮಾಡಲಾಗಿದ್ದು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ಗೋಪಾಲಸ್ವಾಮಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ದೇವರಾಜ್ ವಿರುದ್ಧ ಹರಿಹಾಯ್ದರು.
ಜಿಲ್ಲಾ ಪಂಚಾಯತ್ ಸಭೆಗೆ ಜೆಡಿಎಸ್ ಸದಸ್ಯರು ಗೈರಾಗಿದ್ದು 112 ಕೋಟಿ ರೂಗಳ ಹಣ ಸರ್ಕಾರಕ್ಕೆ ವಾಪಸ್ ಹೋಗುವ ಕುರಿತು ರೇವಣ್ಣ ಪ್ರತಿಕ್ರಿಯಿಸಿದ ಅವರು ಕೊರೋನಾ ವಿಚಾರವಾಗಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಕರೆಯಲಾಗಿತ್ತು ಆದರೆ ಸಾಮಾನ್ಯ ಸಭೆ ಕರೆದಿರುವುದಿಲ್ಲ ಕಳೆದ 8 ತಿಂಗಳಿನಿಂದ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅನುಮೋದನೆ ಇಲ್ಲದೆ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ರೇವಣ್ಣ ಸಿಡಿಮಿಡಿಗೊಂಡರು ಮುಂಬೈನಿಂದ ಬಂದವರಿಂದ ಕೊರೋನಾ ಬಂದಿದೆ ಮುಂಬೈನಿಂದ ಬಂದವರಿಗೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ಕೊರೋನಾ ಪಾಸಿಟಿವ್ ಬರುತ್ತಿರಲಿಲ್ಲ ಹೀಗೆಯೇ ಮುಂದುವರೆದರೆ ಹಾಸನದಲ್ಲಿ ಡಬಲ್ ಸೆಂಚುರಿ ಬರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ ಅವರು ಪೊಲೀಸರಿಗೂ ಕೊರೋನಾ ಪಾಸಿಟಿವ್ ಬಂದಿದೆಯೆಂದು ಆತಂಕ ವ್ಯಕ್ತಪಡಿಸಿದರು ಸರ್ಕಾರಿ ಸಿಬ್ಬಂದಿಗೆ ಕೊರೋನಾ ಬಂದರೆ ಸರ್ಕಾರವೇ ಸಂಪೂರ್ಣ ವೆಚ್ಚ ಭರಿಸಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ಬಿಡುಗಡೆ ಮಾಡಿದೆ ಎಂದು ಹೇಳುತ್ತಾರೆ ಇದು ಬರೀ ಪೇಪರ್ನಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಅಷ್ಟೇ ಯಾವುದೇ ಸಮಾಜದವರಿಗೂ ಒಂದೇ ಒಂದು ನಯಾಪೈಸೆ ಬಿಡುಗಡೆಯಾಗಿಲ್ಲ ಅಸಂಘಟಿತ ಕಾರ್ಯಕರ್ತರ ನೋವನ್ನು ತಡೆಯಬೇಕಿದೆ ರಾಜ್ಯ ಸರ್ಕಾರ ರೈತರಿಗೆ ಯಾವುದೇ ಪರಿಹಾರ ನೀಡಿಲ್ಲ ಅರ್ಚಕರಿಗೆ ಈಗ ಪೂಜೆ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಈಗ ದೇವರು ವರ ಕೊಟ್ಟಿದ್ದಾನೆ ಜೂನ್ 1 ರಿಂದ ದೇವಾಲಯ ತೆರೆದು ಪೂಜೆ ಮಾಡುತ್ತಾರೆ ಅಂತ ಎಂದು ಜರಿದರು ಕಳೆದ 45 ದಿವಸದಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಗ್ರೀನ್ ಜೂನ್ನಲ್ಲಿದ್ದು ಯಾವುದೇ COVID-19 ಯಾವುದೇ ಒಂದು ವ್ಯಕ್ತಿಗೆ ಇದಾಗಿರಲಿಲ್ಲ 45 ದಿವಸ ಈಗ ಕಳೆದ ಏನು 4ನೇ ಹಂತಕ್ಕೆ ಬಂತು ಆಗ ಹೊರ ರಾಜ್ಯದಿಂದ ಬರೋರು ಮತ್ತು ನಮ್ಮ ಅಲ್ಲಿಂದ ಹೊರ ರಾಜ್ಯದಿಂದ ಬರುವಾಗ ಸರಿಯಾದ ರೀತಿ ಸರ್ಕಾರದವರು ಬರುವಾಗ ಬರಲಿ ಯಾಕೆಂದರೆ ಅವರು ಅಣ್ತಂಬ್ದಿರ ನಮ್ಮ ಅಣ್ತಂಬ್ದಿರ ಅವರೇನು ಬೇರೆ ಇರಲ್ಲ ಅವರಿಗೆ ಸರಿಯಾದ ರೀತಿ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದರೆ ಇಷ್ಟೊಂದು ಇದಾಗ್ತಾ ಇರಲಿಲ್ಲ ಹಾಸನ ಜಿಲ್ಲೆಗೆ ಹೊರಗಡೆಯಿಂದ ಬಂದವರನ್ನು ಸಾಧ್ಯವಾದಷ್ಟು ಪ್ರತ್ಯೇಕವಾಗಿ ಕ್ವಾರಂಟೈನ್ನಲ್ಲಿ ಇರಿಸಲು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ COVID-19 ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೊಲೀಸರ ಸೋಂಕು ಪ್ರಕರಣದಿಂದ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ ಪೊಲೀಸರಿಗೂ ಕೊರೋನಾ ಬಂದಿದ್ದು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತೇವೆ ಕೊರೋನಾ ಸಮುದಾಯಕ್ಕೆ ತಗುಲದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಹೊರ ರಾಜ್ಯದಿಂದ ಬಂದವರನ್ನು ಹಾಸನದ ಒಳಗೆ ಬಿಡದಂತೆ ಕ್ರಮ ವಹಿಸಲಾಗುವುದು ಅದಕ್ಕಾಗಿ ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹೊರ ರಾಜ್ಯದಿಂದ ಬಂದವರನ್ನು ತಕ್ಷಣ ಕ್ವಾರಂಟೈನ್ ಮಾಡಲಾಗಿದೆ ಸೀಲ್ಡೌನ್ ಆದ ಪ್ರದೇಶಗಳಲ್ಲಿ ಆಯಾ ಪ್ರದೇಶದ ಜನರೇ ಹಣ ನೀಡಿದರೆ ಅಗತ್ಯ ವಸ್ತುಗಳನ್ನು ಒದಗಿಸುತ್ತೇವೆಯೇ ಹೊರತು ಸರ್ಕಾರದಿಂದ ಏನನ್ನೂ ಉಚಿತವಾಗಿ ಕೊಡುವುದಿಲ್ಲ ಕೋವಿಡ್ ಸೋಂಕು ಎಷ್ಟು ದಿನಕ್ಕೆ ಹೋಗುತ್ತದೆ ಯಾರಿಗೂ ಹೇಳಲು ಆಗುವುದಿಲ್ಲ ರೋಗ ಬಂದವರನ್ನು ಟ್ರೀಟ್ ಮಾಡಲು ಅಗತ್ಯ ಸೌಲಭ್ಯ ಇದ್ದು ಆತಂಕ ಪಡುವ ಅಗತ್ಯವಿಲ್ಲ 14 ದಿನ ಕ್ವಾರಂಟೈನ್ ಆದ ನಂತರವೂ ಪಾಸಿಟಿವ್ ಬರುತ್ತಿರುವುದರಿಂದ ಏನು ಮಾಡಬೇಕೆಂದು ಚರ್ಚೆ ಮಾಡುತ್ತಿದ್ದೇವೆ ಕೆಲವರ ಪಾಸಿಟಿವ್ ಹಾಗೆಯೇ ಉಳಿದಿದೆ ಪಾಸಿಟಿವ್ ಉಳಿದಿರುವವರ ಟ್ರೀಟ್ಮೆಂಟ್ ಬದಲಾವಣೆ ಮಾಡಬೇಕಾ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಎಂದು ಹೇಳಿದರು ಇದರ ಶಕ್ತಿ ಏನಾದ್ರು ಕಡಿಮೆ ಆಗುತ್ತಾ ಅಂತ ನೋಡಿದಾಗ ಕಮ್ಯುನಿಟಿ ಒಳಗೆ ಇದು ಎಂಟರ್ ಆಗದಂಗೆ ತಡೀಬೇಕು ಅನ್ನೋದಕ್ಕೆ ಈಗ ನಾವು ಲಾಕ್ಡೌನ್ ಮಾಡಿ ಸುಮಾರು 2 ತಿಂಗಳು ಅದನ್ನು ಕಂಟ್ರೋಲ್ ಮಾಡಿದ್ದರಿಂದ ಇಂಡಿಯಾ ಪ್ರಪಂಚದಲ್ಲೊಂದು ಸಕ್ಸಸ್ಫುಲ್ ಕಂಟ್ರಿ ಅನ್ನಿಸ್ಕೊಂಡಿದೆ ನಾವೇ ಮೊಟ್ಟ ಮೊದಲಿಗೆ 14ನೇ ತಾರೀಕಿಂದನೇ ಲಾಕ್ಡೌನ್ ಮಾಡಿ ಕರ್ನಾಟಕದವರು ಭಾಳಷ್ಟು ಕಂಟ್ರೋಲ್ ಮಾಡಿದ್ದೀವಿ ಈಗ ನಮಗೆ ಈ ಪೀರಿಯಡಲ್ಲಿ ಸುಮಾರು ಫೆಸಿಲಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಈ ರೋಗ ಬಂದವ್ರನ್ನ ಟ್ರೀಟ್ ಮಾಡಲಿಕ್ಕೆ ನಮಗೆ ಅಗತ್ಯವಾದ ಎಲ್ಲ ಅನುಕೂಲಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಆತಂಕ ಪಡೋದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ ಆದರೂ ಎಲ್ಲೋ ಒಂದು ಕಡೆ ಇದು ಕ್ಯಾರಿಯರ್ ಆಗಿರ್ತಾರೆ ಮತ್ತು ಯಾರಾದರೂ ವಲ್ನರಬಲ್ ಪೀಪಲ್ ಅಂತೀವಿ ವಯಸ್ಸಾದವರು ಯಾವುದಾದ್ರೂ ಪ್ರಮುಖವಾದ ಕಾಯಿಲೆಗಳಲ್ಲಿ ಒಂದೇ ಸಮ ಬಳಲ್ತಿರೋವಂಥವ್ರಿಗೇನಾದರೂ ಈ ಸೋಂಕು ಬಂದರೆ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಆ ಸೆಕ್ಷನನ್ನು ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈಗ ಇಲ್ಲಿಗೆ ಮಹಾರಾಷ್ಟ್ರದಿಂದ ಬಂದವ್ರು ಸೋಂಕು ಜಾಸ್ತಿ ಇತ್ತು ಅಂತೇಳಿ ಡಿ ಸಿ ಅವರು ನಾವೆಲ್ಲ ಮಾತಾಡಿ ಅಲ್ಲಿಂದ ಬರೋರನ್ನ ತಡೆ ಹಿಡಿದಿದ್ದೀವಿ ಇನ್ನೊಂದಷ್ಟು ದಿವಸ ಆ ಕಡೆಯಿಂದ ಬರೋರನ್ನ ಹಾಸನಗೆ ಎಂಟ್ರಿ ಮಾಡೋದು ಬೇಡ ಅನ್ನೋದು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ನಮ್ಮ ಅಭಿಪ್ರಾಯ ಆಗಿದೆ ಈಗೇನು ಬಂದಿದ್ದಾರೆ ಇವ್ರಿಗಿನ್ನ ಬಹುಶಃ ಇನ್ನೊಂದು 100 ಚಿಲ್ಲರೆ ಜನಕ್ಕೆ ಟೆಸ್ಟ್ ಮುಗಿದ್ರೆ ನಾವು ಒಂದು ಹಂತಕ್ಕೆ ಬಂದು ತಲುಪ್ತೀವಿ
ದುರದೃಷ್ಟ ಏನಾಗಿದೆ, ಅದು ಇನ್ಕ್ಯುಬೇಷನ್ ಪೀರಿಯಡ್ 14 ಡೇಸ್ ಇರುತ್ತೆ ಅಂತ ನಾವು ಮಾಡಿದ್ವಿ. ಅಲ್ಲಿವರೆಗೆ ಕ್ವಾರಂಟೈನ್ ಮಾಡಿ ಕೊನೆ ಟೆಸ್ಟ್ ಮಾಡಿ ಕಳಿಸಿ ಅಂತೇಳಿ 14 ಡೇಸ್ ಆದರೂ ಕೆಲವು ಕಡೆ ಈಗ ಅದು ಪಾಸಿಟಿವೇ ಆಗಿಬಿಟ್ಟಿರೋದ್ರಿಂದ ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಬೇಕಾಗಿದೆ. ಅದನ್ನು ನಾಳೆ ರಾಜ್ಯ ಮಟ್ಟದ ಸಭೆಯಲ್ಲಿ ನಾವು ಚರ್ಚಿಸಬೇಕಾಗುತ್ತೆ. ನಮ್ಗೆ 5ನೇ ದಿವಸ 12 ಅಥವಾ 14ನೇ ದಿವಸ ಟೆಸ್ಟ್ ಮಾಡ್ತಿದ್ವಿ. 5ನೇ ದಿವಸ ಪಾಸಿಟಿವ್ ಇರೋರು 14 ದಿವಸದೊಳಗೆ ಸಾಮಾನ್ಯವಾಗಿ ನೆಗೆಟಿವ್ ಆಗ್ತಿದ್ರು, ಚೇಂಜ್ ಆಗ್ತಿತ್ತು. ಈಗ ಅವರು ನೆಗೆಟಿವ್, ಕೆಲವರು ತುಮಕೂರಲ್ಲೊಂದು 4-5 ಕೇಸು, ಹಾಸನಲ್ಲೊಂದು 4-5 ಕೇಸು ಪಾಸಿಟಿವ್ ಆಗಿ ಉಳಿದ್ಬಿಟ್ಟಿದ್ದಾರೆ, ಏನೂ ಬದಲಾವಣೆ ಆಗಿಲ್ಲ ಅವ್ರಿಗೆ. ರೈತ ವಿರೋಧಿ ನೀತಿ ಮತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ರೈತರು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೌನ ಪ್ರತಿಭಟನೆ ನಡೆಸಿದರು. ಕೊರೋನಾ ರೋಗವು ನಮ್ಮ ದೇಶವು ಒಳಗೊಂಡಂತೆ ಇಡೀ ಜಗತ್ತನ್ನೇ ಆವರಿಸಿದೆ. ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ. ರೋಗವು ದಿನದಿಂದ ದಿನಕ್ಕೆ ವ್ಯಾಪಕಗೊಳ್ಳುತ್ತಿದೆ. ಈ ಭಯಾನಕ ರೋಗವನ್ನು ನಿಯಂತ್ರಿಸಲು ಲಾಕ್ಡೌನ್ ಮತ್ತಿತರೆ ಕ್ರಮಗಳ ಮೂಲಕ ಎಲ್ಲ ಸರ್ಕಾರಗಳು ಪ್ರಯತ್ನಿಸುತ್ತಿವೆ. ಈ ಬಾರಿ ಮುಖ್ಯವಾಗಿ ತೀವ್ರತರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದ ಕೃಷಿ ವಲಯ ಗ್ರಾಮೀಣ ಪ್ರದೇಶದ ಜನರ ಪಾಲಿಗೆ ಮಾರಣಾಂತಿಕ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಬೆಳೆದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗದೆ ಅಲ್ಪಸ್ವಲ್ಪ ಜನ ರೈತರು ತೀರಾ ಕಡಿಮೆ ದರಗಳಿಗೆ ಮಾರಾಟ ಮಾಡಿ ಲಕ್ಷ ರುಗಳ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೆಚ್.ಆರ್. ನವೀನ್ ಕುಮಾರ್, ರೈತರು, ಕೃಷಿ ಕೂಲಿಕಾರರು ಹಾಗೂ ಗ್ರಾಮೀಣ ಕಸುಬುದಾರರನ್ನು ತಕ್ಷಣದ ಹಸಿವು, ನಿರುದ್ಯೋಗ, ಆರ್ಥಿಕ ದಿವಾಳಿಗಳಿಂದ ರಕ್ಷಣೆ ಮಾಡಬೇಕೆಂದು ಹೇಳಿದರು. ವಿದ್ಯುತ್ ಖಾಸಗೀಕರಣದ ನೀತಿಯ ಪ್ರಸ್ತಾಪವನ್ನು ಕೈಬಿಡಬೇಕು. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿ ಅವರಿಂದ ವಿದ್ಯುತ್ ಶುಲ್ಕ ವಸೂಲಿಯ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ನೆರವು ಇತ್ಯಾದಿಗಳನ್ನು ನೀಡಬೇಕಾದ ಸಮಯದಲ್ಲಿ ರೈತರ ಬಾಗಿಲಿಗೆ ಮಾರುಕಟ್ಟೆ ಎಪಿಎಂಸಿಗಳಲ್ಲಿ ಇರುವ ದೋಷಗಳಿಗೆ ಪರಿಹಾರ, ಸ್ಪರ್ಧಾತ್ಮಕ ಬೆಲೆ, ಮಾರುಕಟ್ಟೆಯ ಹೆಸರಿನಲ್ಲಿ ರಾಜ್ಯದ ಎಪಿಎಂಸಿ ಖಾದ್ಯಗೆ ತಿದ್ದುಪಡಿಗಳನ್ನು ತಂದು ರೈತ ವಿರೋಧಿ ಕಾರ್ಪೊರೇಟ್ ಕಂಪನಿಗಳ ಪರವಾದ ನೀತಿಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿ ಮಾಡಲು ಹೊರಟಿರುವುದನ್ನು ಖಂಡಿಸಿದರು. ಸದ್ಯದ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿಗಳು ಇಡೀ ಕೃಷಿ ಉತ್ಪಾದನೆ ಹಾಗೂ ಕೃಷಿ ಮಾರುಕಟ್ಟೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒಪ್ಪಿಸುವ ಕಾರ್ಯವನ್ನು ಪೂರ್ಣಗೊಳಿಸದಂತಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ನೇತೃತ್ವದಲ್ಲಿ ರೈತರ ವಿರೋಧಿಯಾಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಗೆ ಪರವಾಗಿರ್ತಕ್ಕಂಥ ಎಪಿಎಂಸಿ ಕಾಯ್ದೆಯನ್ನು ಏನು ತಿದ್ದುಪಡಿ ಮಾಡಬೇಕು ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೊರಟಿದ್ದಾವೆ. ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ, ಜೊತೆಗೆ ರೈತರ ವಿದ್ಯುತ್ ಶಕ್ತಿಯ ಬಿಲ್ಲನ್ನು ಹೆಚ್ಚಿಗೆ ಮಾಡಿ ಅವರ ಪಂಪ್ಸೆಟ್ಗಳಿಗೆ ಮೀಟರ್ನ ಅಳವಡಿಕೆ ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಸರ್ಕಾರದ ನೀತಿಯನ್ನು ವಿರೋಧ ಮಾಡಿ ಕೋವಿಡ್ನ ಸಂದರ್ಭದಲ್ಲಿ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತ ಸಮುದಾಯದ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಂತ್ಕೊಳ್ಬೇಕು. ಅವರಿಗೆ ಅಗತ್ಯ ಇರತಕ್ಕಂಥ ಮುಂಗಾರಿನ ಸಂದರ್ಭದ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಉಚಿತವಾಗಿ ವಿತರಣೆ ಮಾಡಬೇಕು ಅಂತೇಳಿ ಈ ರೀತಿ 16 ರೈತರ ಬೇಡಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪ್ರತಿಭಟನೆಯನ್ನು ಇವತ್ತು ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಡೆಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಕಾರ್ಯದರ್ಶಿ ವಸಂತ್ ಕುಮಾರ್, ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಮೀಸೆ ಮಂಜಣ್ಣ, ಜಿಲ್ಲಾ ಕಾರ್ಯದರ್ಶಿ ಮಹೇಶ್, ಅರವಿಂದ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಹಾಸನ ನಗರದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ರಾಜಕೀಯ ಮಾಡಲು ಹೊರಟಿರುವುದು ನಾಚಿಕೆಗೇಡಿನ ವಿಚಾರವಾಗಿದೆ ಎಂದು ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ದೇವರಾಜೇಗೌಡ ವ್ಯಂಗ್ಯವಾಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ 60 ದಿನಗಳಿಂದ ಲಾಕ್ಡೌನ್ ಘೋಷಣೆ ಮಾಡಿದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಲವು ವರ್ಗದ ಜನತೆ, ಅದರಲ್ಲೂ ಅಸಂಘಟಿತ ಕಾರ್ಮಿಕರು, ಕೂಲಿಕಾರರು, ವೃದ್ಧರು, ಬಡವರು ತಮ್ಮ ದೈನಂದಿನ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಆರ್ಥಿಕ ಮುಗ್ಗಟ್ಟು ಅನುಭವಿಸುತ್ತಿರುವುದನ್ನು ವರ್ಣಿಸಲು ಅಸಾಧ್ಯ. ಇಂತಹ ಹಣಕಾಸಿನ ಮುಗ್ಗಟ್ಟನ್ನು ಸಮಾಜವು ಅನುಭವಿಸುತ್ತಿದೆ ಎಂದರು. ಆದರೆ ಈ ಪರಿಸ್ಥಿತಿಯಲ್ಲಿ ಹಾಸನ ಕ್ಷೇತ್ರದ ಬಿಜೆಪಿ ಶಾಸಕರು ಹಾಗೂ ಜೆಡಿಎಸ್ ಮುಖಂಡರು ಸೇರಿ ಕಟ್ಟಿನಕೆರೆ ಮಾರ್ಕೆಟ್ ವ್ಯಾಪಾರಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ವ್ಯಾಪಾರಿಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿರುವುದು ನಾಚಿಕೆ ಪಡುವಂತಹ ವಿಚಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಾಗವನ್ನು ನಿಗದಿಪಡಿಸುವ ಕಾಲಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಸಿಗುವಂತೆ ನಿಗಾ ವಹಿಸುವುದು ಮತ್ತು ಸ್ಥಳ ನಿಗದಿ ಮಾಡುವ ಪ್ರಕ್ರಿಯೆಯು ಪಾರದರ್ಶಕವಾಗಿರುವಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಎರಡು ಪಕ್ಷದ ಮುಖಂಡರು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಉದ್ದೇಶದಿಂದ ರಾಜಕೀಯ ವಿಚಾರಕ್ಕೆ ಇದನ್ನು ಬಳಸಿಕೊಂಡರೆ ಕಾಂಗ್ರೆಸ್ ಪಕ್ಷವು ಬೀದಿಗಿಳಿದು ಹೋರಾಟ ಮಾಡಲಾಗುವುದೆಂದು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳಿಗೆ ಎಚ್ಚರಿಕೆ ನೀಡಿದರು.
ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರಿಗೆ ಜಾಗ ಅಲಾಟ್ ಮಾಡೋ ವಿಚಾರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಇವರ ವಿರುದ್ಧ ಅವರು ಅವರ ವಿರುದ್ಧ ಇವರು ಕೆಸರು ಎರಚಾಟವನ್ನು ಮಾಡ್ಕೊಂತ ಇದ್ದಾರೆ. ಒಬ್ಬರು ಹೇಳ್ತಾರೆ ಬಿಜೆಪಿಯವರು ದುರುಪಯೋಗ ಪಡ್ಕೊಳ್ಳಿಕ್ಕೆ ಪಡ್ಕೊಂತ ಇದ್ದಾರೆ, ತಮ್ಮ ಹಿಂಬಾಲಕರಿಗೆ ಪಡ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಇರ್ತಕ್ಕಂಥ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿ ಅವರು ಹೇಳ್ತಾರೆ ಎಲ್ಲ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ವ್ಯಾಪಾರಸ್ಥರೆಲ್ಲರೂ ಜೆಡಿಎಸ್ನವರೇ ಇದ್ರು, ಜೆಡಿಎಸ್ ಹಿಂಬಾಲಕರಿದ್ರು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಅವರೇ ಹೇಳಿಲ್ಲ. ವಾಸ್ತವವಾಗಿ ಕಟ್ಟಿನಕೆರೆ ಮಾರ್ಕೆಟ್ ವ್ಯಾಪಾರಸ್ಥರಿಗೆ ಬಡವರಿಗೆ ಬಿಟ್ಕೊಳ್ಬೇಕಾದಂತ ಜಾಗ, ಅದನ್ನೇನ್ ಮಾಡಿದರೆ ಜೆಡಿಎಸ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದ್ ರೀತಿ ಜೆಡಿಎಸ್ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಧಿಕಾರದ, ಇವಾಗ ಅವರು ಲಾಭ ಉಂಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಸಂಘದ ನಿರ್ದೇಶಕರಾದ ಕೀರ್ತಿಕುಮಾರ್, ಬಿಎನ್ ಶಿವಕುಮಾರ್, ಮೊಹಮ್ಮದ್ ಸಲೀಂ, ತಾಲೂಕು ಪಂಚಾಯತ್ ಸದಸ್ಯೆ ಎಚ್ಎಸ್ ನೇತ್ರ, ಕಾಂಗ್ರೆಸ್ ಮುಖಂಡರಾದ ಕುಮಾರಸ್ವಾಮಿ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಹಾಸನದಲ್ಲಿ ಇದುವರೆಗೂ ಕೈಗೊಂಡಿರುವ ವಿವಿಧ ಕಾಮಗಾರಿಗಳ ಬಿಲ್ ಬಿಡುಗಡೆಯಾಗದೆ ಗುತ್ತಿಗೆದಾರರು ಅತಂತ್ರ ಸ್ಥಿತಿಯಲ್ಲಿದ್ದು ಸರ್ಕಾರ ಗಮನ ನೀಡಿ ಕೂಡಲೇ ಅಭಿವೃದ್ಧಿಗೊಂಡಿರುವ ಕಾಮಗಾರಿಗಳ ಬಿಲ್ ಪಾವತಿ ಮಾಡುವಂತೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಕಾರ್ಲೆ ಇಂದ್ರೇಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹಾಸನ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳು ಹಲವಾರು ಮೂಲಭೂತ ಸೌಕರ್ಯ ಮತ್ತು ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಲಾಖೆಗಳ ನಿಯಮಾನುಸಾರ ಟೆಂಡರ್ ಕರೆದು ತದನಂತರ ಅರ್ಹರಿರುವ ಗುತ್ತಿಗೆದಾರರಿಗೆ ಈ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲು ಗುತ್ತಿಗೆ ನೀಡಿದ್ದಾರೆ. ಅದರಂತೆ ಗುತ್ತಿಗೆದಾರರಾದ ನಾವುಗಳು ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಮುಂದಾಗಿದ್ದೇವೆ. ಈ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ನಾವುಗಳು ಕೈಸಾಲ ಸಂಘ ಮತ್ತು ಬ್ಯಾಂಕುಗಳಲ್ಲಿ ಓವರ್ ಡ್ರಾಫ್ಟ್ ಮತ್ತು ಸಾಲ ಸೌಲಭ್ಯಗಳನ್ನು ಹಾಗೂ ತಮ್ಮ ಪತ್ನಿಯರ ಆಭರಣಗಳನ್ನು ಅಡವಿಟ್ಟು ಸಾಲ ಪಡೆದು ಕಾಮಗಾರಿಗಳು ಪೂರ್ಣಗೊಂಡಿವೆ. ನಾವುಗಳು ಬಿಲ್ಲುಗಳನ್ನು ತಯಾರಿಸಿ ಸಂಬಂಧಪಟ್ಟ ಇಲಾಖಾ ವಿಭಾಗಗಳಿಗೆ ಬಿಲ್ಲುಗಳ ಪಾವತಿಗಾಗಿ ಸಲ್ಲಿಸಿದ್ದೇವೆ. ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಇಲಾಖೆಗಳಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳಿಗೆ ಇದುವರೆಗೂ ಬಿಡಿಗಾಸನ್ನು ಸಹ ಬಿಡುಗಡೆಯಾಗಿರುವುದಿಲ್ಲ. ನಮಗೆ ನಿಯಮಾನುಸಾರ ಪಾವತಿಯಾಗಬೇಕಾಗಿರುವ ಬಿಲ್ಲುಗಳನ್ನು ತೀರುವಳಿ ಮಾಡದೇ ಇರುವುದರಿಂದ ನಮ್ಮ ಮತ್ತು ನಮ್ಮ ಕುಟುಂಬದ ವರ್ಗದವರ ಜೀವನ ತೀವ್ರ ಹೀನಾಯ ಪರಿಸ್ಥಿತಿಯಲ್ಲಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಮುಖ್ಯಮಂತ್ರಿಗಳು ನಮ್ಮ ಈ ಮನವಿಯನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಕಾನೂನುಬದ್ಧವಾಗಿ ಮತ್ತು ಇಲಾಖಾ ನಿಯಮಾನುಸಾರ ಅಗತ್ಯವಿರುವ ಅನುದಾನವನ್ನು ಬಿಡುಗಡೆ ಮಾಡಿ ಹಾಸನ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ನೆನೆಗುದಿಗೆ ಬಿದ್ದಿರುವ ನಮ್ಮ ಬಿಲ್ಲುಗಳನ್ನು ಪಾವತಿಸಲು ಸಂಬಂಧಪಟ್ಟವರಿಗೆ ಆದೇಶಿಸಬೇಕೆಂದು ಮನವಿ ಮಾಡಿದರು. ನೀರಾವರಿ ಇಲಾಖೆಯಲ್ಲಿ ಸುಮಾರು 400 ಕೋಟಿ ರೂಪಾಯಿ ಅಷ್ಟು ನೀರಾವರಿ ಇಲಾಖೆ ಇದೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು ಒಂದೇ ವಿಭಾಗ ಕಚೇರಿ ಇದೆ, ಅದರಲ್ಲೂ 150 ಕೋಟಿಗೂ ಹೆಚ್ಚು ಬಿಲ್ಲು ಬಾಕಿ ಇದೆ. ಆಮೇಲೆ ಒಳಚರಂಡಿ ವಿಭಾಗದಲ್ಲಿ, ಕುಡಿಯ ನೀರು ವಿಭಾಗದಲ್ಲಿ, ಜಿಲ್ಲಾ ಪಂಚಾಯತ್ ಅಲ್ಲೂ ಸುಮಾರು 70-80 ಕೋಟಿ ಗುತ್ತಿಗೆದಾರರ ಬಾಕಿ ಬಿಲ್ಗಳು ನಿಂತಿದೆ. ಕೆಲಸ ನಿರ್ವಹಿಸಿ ಸುಮಾರು 1 ವರ್ಷ ಆಗಿದೆ. ಕೆಲಸ ನಿರ್ವಹಿಸಿ 1 ವರ್ಷ ಆದರೂ ಸಹ ಇವತ್ತಿನವರೆಗೂ ಮಾರ್ಚಲ್ಲಿ ಪ್ರತಿ ವರ್ಷ ನಮಗೇನ್ ಮಾಡೋರು ಮಾರ್ಚಲ್ಲಿ ಒಂದ್ 25% 50% ಬಿಲ್ ಕೊಡ್ತಾ ಇದ್ರು. ಈ ವರ್ಷ ಕರೋನಾದಿಂದಲೋ ಇನ್ನೊಂದ್ರಿಂದಲೋ ನಮಗೆ ಇವತ್ತಿನವರೆಗೂ 1 ರೂಪಾಯಿ ಒಂದೇ ಒಂದು ಚೆಕ್ ಅನ್ನು ಯಾವ ಗುತ್ತಿಗೆದಾರರಿಗೂ ಈ ಸರಿ ಸರ್ಕಾರದಿಂದ ಪಾವತಿ ಮಾಡಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಎಸ್ಜಿ ಜಗದೀಶ್, ಕಾರ್ಯದರ್ಶಿ ಎಚ್ಸಿ ವಿಜಯಕುಮಾರ್, ಜಂಟಿ ಕಾರ್ಯದರ್ಶಿ ಬಿಆರ್ ತುಳಸಿರಾಮ್, ಗುತ್ತಿಗೆದಾರರಾದ ರಾಜೇಶ್, ಆನಂದ್, ಶಿವಣ್ಣ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಉಂಟಾಗಿದ್ದರಿಂದ ಸಕಲೇಶ್ಪುರ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಮಂದಗತಿಯಲ್ಲಿ ಸಾಗುತ್ತಿದೆ. ಈ ಬಗ್ಗೆ ಸಕಲೇಶ್ಪುರದ ನಮ್ಮ ರಿಪೋರ್ಟರ್ ಸುಧೀರ್ ಎಸ್ಎಲ್ ನೀಡಿರುವ ವರದಿಯಲ್ಲಿದೆ. ಮಲೆನಾಡಿನಲ್ಲಿ ಪ್ರಮುಖ ಬೆಳೆ ಕಾಫಿ, ಏಲಕ್ಕಿ, ಮೆಣಸು ಹಾಗೂ ಭತ್ತದ ಬೆಳೆಗಳಾಗಿದ್ದು ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ಮೆಣಸಿನಕಾಯಿ, ಬೀನ್ಸ್, ಅಲಸಂದೆಯಂತಹ ತರಕಾರಿಗಳನ್ನು ಬೆಳೆಯಲಾಗುತ್ತಿದೆ. ಬಹುತೇಕ ಬೆಳೆಗಳನ್ನು ವರ್ಷದಲ್ಲಿ ಒಮ್ಮೆ ಮಾತ್ರ ಬೆಳೆಯಲಾಗುತ್ತದೆ. ಕಾಫಿ ಫಸಲು ಸಾಮಾನ್ಯವಾಗಿ ಡಿಸೆಂಬರ್ ಜನವರಿಯಲ್ಲಿ ಬಂದರೆ ಮೆಣಸು ಸಾಮಾನ್ಯವಾಗಿ ಫೆಬ್ರವರಿ ಮಾಹೆಯಲ್ಲಿ ಬರುತ್ತದೆ. ಮೂಡಲ ಸೀಮೆಗಳಲ್ಲಿ ಭತ್ತವನ್ನು ಸುಮಾರು 3 ಬಾರಿ ಬಿತ್ತನೆ ಮಾಡಿದರೆ ಸಕಲೇಶ್ಪುರ ತಾಲೂಕಿನಲ್ಲಿ ಭತ್ತವನ್ನು ಒಮ್ಮೆ ಮಾತ್ರ ಬಿತ್ತನೆ ಮಾಡಿ ಉಳಿದ ಸಮಯದಲ್ಲಿ ಕೆಲವರು ಹಾಗೆಯೇ ಭೂಮಿಯನ್ನು ಬಿಟ್ಟರೆ ಇನ್ನು ಕೆಲವರು ಇತ್ತೀಚೆಗೆ ತರಕಾರಿಯನ್ನು ಬೆಳೆಯಲು ಮುಂದಾಗುತ್ತಿದ್ದಾರೆ. ಜನವರಿ ಫೆಬ್ರವರಿ ಮಾಹೆಯಲ್ಲಿ ಕಾಫಿ ಬೆಳೆಯ ಕೊಯ್ಲು ನಡೆಸಿದ ನಂತರ ಮಾರ್ಚ್ನಲ್ಲಿ ಮಳೆ ಬಾರದ ಕಾರಣ ರೈತರು ಕೃತಕವಾಗಿ ಬೆಳೆಗೆ ನೀರು ಸಿಂಪಡಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ.
ನೀರು ಸಿಂಪಡಿಸಿದ ನಂತರ ಗಿಡಗಸಿ ಹಾಗೂ ಮರಗಸಿಗಳನ್ನು ಮಾಡಿ ನಂತರ ಮಳೆ ನೋಡಿಕೊಂಡು ಗೊಬ್ಬರ ಹಾಕುವುದು ವಾಡಿಕೆ. ಆದರೆ ಮಾರ್ಚ್ 3ನೇ ವಾರದಲ್ಲಿ ಲಾಕ್ಡೌನ್ ಆರಂಭವಾಗಿದ್ದರಿಂದ ಕೂಲಿ ಕಾರ್ಮಿಕರ ಕೊರತೆ ಉಂಟಾಯಿತು. ಕೆಲವು ಎಸ್ಟೇಟ್ಗಳಲ್ಲಿ ಹೊರ ರಾಜ್ಯದ ಕೂಲಿ ಕಾರ್ಮಿಕರು ಅಲ್ಲೇ ನೆಲೆಸಿದ್ದು ಪಟ್ಟಣಕ್ಕೆ ಸಮೀಪವಿರುವ ಕಾಫಿ ತೋಟಗಳಿಗೆ ಕುಡುಗರಹಳ್ಳಿ ಬಡಾವಣೆ, ಜನತಾ ಮನೆ, ಸಿಪಿಸಿ ಬಡಾವಣೆ, ಕುಶಾಲ್ ನಗರ, ಚಂಪಕ ನಗರ ಮುಂತಾದ ಕಡೆಗಳಿಗೆ ವಾಹನಗಳ ಮುಖಾಂತರ ಕಾಫಿ ತೋಟಗಳಿಗೆ ಹೋಗಿ ಕೆಲಸ ಮಾಡುವುದು ಸಾಮಾನ್ಯವಾಗಿದ್ದು, ಆದರೆ ಲಾಕ್ಡೌನ್ ಉಂಟಾಗಿದ್ದರಿಂದ ಇಂತಹ ಕಾರ್ಮಿಕರು ಪಟ್ಟಣದಿಂದ ಗ್ರಾಮಗಳಿಗೆ ಹೋಗಿ ಕೆಲಸ ಮಾಡಲು ಅವಕಾಶ ದೊರಕದ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ವಿಳಂಬವಾಗಲು ಕಾರಣವಾಯಿತು. ಇದೀಗ ಲಾಕ್ಡೌನ್ ತೆರವಾಗಿದ್ದು ಆದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕೆಂದು ಜಿಲ್ಲಾಡಳಿತ ಆದೇಶ ಹೊರಡಿಸಿರುವುದರಿಂದ ವಾಹನಗಳಲ್ಲಿ ಕಾರ್ಮಿಕರನ್ನು ತುಂಬಲು ಅವಕಾಶವಿಲ್ಲದಾಗಿದೆ. ಇದರಿಂದಾಗಿ ಲಾಕ್ಡೌನ್ ತೆರೆದರೂ ಸಹ ಕಾರ್ಮಿಕರುಗಳು ಕೆಲಸದ ಸ್ಥಳಗಳಿಗೆ ಹೋಗಲು ಅವಕಾಶವಿಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಪೆಟ್ಟು ಬಿದ್ದಿದೆ. ಕೆಲವೆಡೆ ಮಾತ್ರ ಕದ್ದುಮುಚ್ಚಿ ಕೂಲಿ ಕಾರ್ಮಿಕರನ್ನು ಸಾಗಿಸಿ ಕೆಲಸ ಮಾಡಿಸುತ್ತಿದ್ದಾರೆ. ಇನ್ನು ಹೊರ ರಾಜ್ಯದ ಹಾಗೂ ಹೊರ ಜಿಲ್ಲೆಗಳ ಹಲವು ಕಾರ್ಮಿಕರುಗಳು ಲಾಕ್ಡೌನ್ ಭಯದಿಂದ ತಮ್ಮ ರಾಜ್ಯ ಹಾಗೂ ಊರುಗಳಿಗೆ ಹೋಗುತ್ತಿದ್ದು ಇದರಿಂದ ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲೂ ಸಹ ಕೃಷಿ ಚಟುವಟಿಕೆಗಳಿಗೆ ಪೆಟ್ಟು ಬಿದ್ದಿದೆ. ಬಹುತೇಕ ದೊಡ್ಡ ಕಾಫಿ ತೋಟಗಳ ಎಸ್ಟೇಟ್ಗಳ ಮಾಲೀಕರು ಹಾಗೂ ಹೊರ ಊರುಗಳಲ್ಲಿ ಉದ್ಯಮವನ್ನು ಹೊಂದಿದ್ದು ಇದೀಗ ಲಾಕ್ಡೌನ್ನಿಂದಾಗಿ ಉದ್ಯಮಗಳು ನಷ್ಟ ಅನುಭವಿಸುತ್ತಿರುವುದರಿಂದ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲು ಮುಂದಾಗದಿರುವುದರಿಂದ ಹೊರ ರಾಜ್ಯಗಳ ಕಾರ್ಮಿಕರು ಗುಳೆ ಏಳಲು ಕಾರಣವಾಗಿದೆ. ಮುಂದಿನ ಸಾಲಿನಲ್ಲಂತೂ ಕೂಲಿ ಕಾರ್ಮಿಕರ ಕೊರತೆ ವ್ಯಾಪಕವಾಗಿ ಬಾಧಿಸುವುದರಲ್ಲಿ ಅನುಮಾನವಿಲ್ಲ. ಹೊರ ರಾಜ್ಯದವರ ಗುಳೆಯಿಂದಾಗಿ ಸ್ಥಳೀಯ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚಿ ಮುಂದಿನ ದಿನಗಳಲ್ಲಿ ಸಣ್ಣಪುಟ್ಟ ತೋಟದ ಮಾಲೀಕರಿಗೆ ಕಾರ್ಮಿಕರು ಸಿಗದಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳಿವೆ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಬೀಳುತ್ತಿದ್ದರೂ ಸಹ ಕೆಲವು ಬೆಳೆಗಾರರು ಮಾತ್ರ ತಮ್ಮ ತೋಟಗಳಿಗೆ ಬೇಗನೆ ಗೊಬ್ಬರ ಹಾಕಿಸಿದ್ದು ಬಹುತೇಕ ಕಾಫಿ ತೋಟಗಳಲ್ಲಿ ಇದೀಗ ಗಿಡಗಸಿ ಹಾಗೂ ಮರಗಸಿಯಂತಹ ಕೆಲಸ ತುಸು ತಡವಾಗಿ ನಡೆಯುತ್ತಿದೆ. ಮಳೆ ಈ ಬಾರಿ ಬೇಗನೆ ಬಿದ್ದರೂ ಸಹ ಅದರ ಪ್ರಯೋಜನ ಪಡೆಯುವಲ್ಲಿ ಬೆಳೆಗಾರರಿಗೆ ಸಾಧ್ಯವಾಗುತ್ತಿಲ್ಲ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಿಶ್ವದೆಲ್ಲೆಡೆ ಆರ್ಥಿಕ ಹಿಂಜರಿತ ಉಂಟಾಗಿದ್ದು ಈಗಾಗಲೇ ಹಲವು ಬೆಳೆಗಾರರು ಬೆಳೆದ ಕಾಫಿಯನ್ನು ಮಾರಾಟ ಮಾಡಿದ್ದು ಆದರೆ ಕೆಲವರು ಕಾಫಿ ಮಾರಾಟ ಮಾಡದೆ ಉತ್ತಮ ದರಕ್ಕಾಗಿ ಕಾಯುತ್ತಿರುವುದರಿಂದ ಅಂತಹವರು ಇದೀಗ ಬೆಲೆ ಕುಸಿತದ ಆತಂಕ ಎದುರಿಸುತ್ತಿದ್ದಾರೆ. ಕಾಫಿ ಸಹ ಈ ಬಾರಿ ಸರಿಯಾಗಿ ವಿದೇಶಗಳಿಗೆ ರಫ್ತಾಗದ ಕಾರಣ ಕಾಫಿ ಕೊಳ್ಳುವ ಕಂಪನಿಗಳು ವರ್ತಕರಿಗೆ ಸರಿಯಾಗಿ ಕಾಫಿಯ ಹಣ ನೀಡುತ್ತಿಲ್ಲ. ಇದರಿಂದಾಗಿ ಬೆಳೆಗಾರರಿಂದ ಕಾಫಿ ಕೊಡಿಸುವಂತಹ ವರ್ತಕರು ನಿಗದಿತ ಅವಧಿಯಲ್ಲಿ ಬೆಳೆಗಾರರಿಗೆ ಹಣ ನೀಡಲು ತೊಂದರೆ ಅನುಭವಿಸುತ್ತಿದ್ದು ಇದರಿಂದ ಬೆಳೆಗಾರರು ಪರದಾಡುವಂತಾಗಿದೆ. ಕಾಫಿ ಉತ್ಪಾದನಾ ವೆಚ್ಚ ಹೆಚ್ಚುತ್ತಿದ್ದು ಎಕರೆಯೊಂದಕ್ಕೆ ಕನಿಷ್ಠ 50-60 ಸಾವಿರ ರೂಗಳಷ್ಟು ನಿರ್ವಹಣೆಗೆ ಖರ್ಚು ಬರುತ್ತಿದ್ದು ಇದರಿಂದ ಬರುವ ಲಾಭ ಮಾತ್ರ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಕಾಫಿ ಉತ್ಪಾದನೆಗಾಗಿ ಬೆಳೆಗಾರರು ಹೆಚ್ಚಿನ ಸಾಲ ಮಾಡುತ್ತಿದ್ದು ಇದರಿಂದಾಗಿ ಅನೇಕ ಬೆಳೆಗಾರರು ಸಾಲದ ಬಡ್ಡಿ ಕಟ್ಟಲು ಪರದಾಡುವ ಸ್ಥಿತಿ ಉಂಟಾಗಿದೆ. ಪ್ರತಿ ವರ್ಷ ಪ್ರಾಕೃತಿಕ ಏರುಪೇರಿಂದ ಬೆಳೆಗಾರರಿಗೆ ಅನೇಕ ತೊಂದರೆ ಉಂಟಾಗುತ್ತಿತ್ತು. ಕಳೆದ 2 ವರ್ಷಗಳಿಂದ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು ಮಳೆಯ ಹೆಚ್ಚಳದಿಂದ ತೊಂದರೆ ಅನುಭವಿಸಿದರೆ ಬೇಸಿಗೆಯಲ್ಲಿ ವಿಪರೀತ ತಾಪಮಾನದಿಂದ ತೊಂದರೆ ಅನುಭವಿಸುವಂತಾಗಿದೆ. ಹಿಂದೆ ಬಹುತೇಕ ಕಾಫಿ ತೋಟಗಳಲ್ಲಿ ದನದ ಗೊಬ್ಬರವನ್ನೇ ಹಾಕಲಾಗುತ್ತಿತ್ತು. ಕಾರ್ಮಿಕರ ಕೊರತೆಯಿಂದ ತೋಟಗಳಲ್ಲಿ ಪಶು ಸಾಗಣೆ ಕಡಿಮೆಯಾಗಿದೆ. ಮಾರುಕಟ್ಟೆಯಲ್ಲಿ ಕೇವಲ ಕೆಮಿಕಲ್ ಗೊಬ್ಬರಗಳೇ ದೊರಕುವುದರಿಂದ ಹೆಚ್ಚಿನ ಇಳುವರಿಗಾಗಿ ಬೆಳೆಗಾರರು ಕೆಮಿಕಲ್ ಗೊಬ್ಬರವನ್ನೇ ಬಳಸುತ್ತಿದ್ದಾರೆ. ಕೆಮಿಕಲ್ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಮಲೆನಾಡಿನಲ್ಲಿ ಕಳೆದೊಂದು ದಶಕದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ವ್ಯಾಪಕ ಅರಣ್ಯ ನಾಶವಾಗಿದ್ದರಿಂದ ಕಾಡಾನೆಗಳಿಗೆ ನೆಲೆಯಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಡಾನೆಗಳು ಆಹಾರ ಅರಸಿ ಕಾಫಿ ತೋಟಗಳಿಗೆ ದಾಳಿ ಮಾಡುತ್ತಿವೆ. ಇದರಿಂದ ಹಲವು ಸಾವು ನೋವುಗಳು ಸಂಭವಿಸಿದ್ದು ಕೆಲವು ಭಾಗಗಳಲ್ಲಿ ಕಾಡಾನೆ ಸಮಸ್ಯೆ ಮಿತಿಮೀರಿರುವುದರಿಂದ ಇಂತಹ ಭಾಗಗಳಲ್ಲಿ ಕಾಫಿ ತೋಟಗಳಿಗೆ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಹಿಂದೇಟು ಹಾಕುತ್ತಿರುವುದರಿಂದ ಕಾಫಿ ಬೆಳೆಗಾರರು ಜಮೀನುಗಳನ್ನು ಹಾಳು ಮಾಡಬೇಕಾಗಿದೆ. ಕೆಲವೆಡೆ ಮಂಗಗಳ ಹಾವಳಿಯಾದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕಾಫಿ ತೋಟಗಳಲ್ಲಿ ಚಿರತೆ, ಹುಲಿಯಂತಹ ಕಾಡು ಪ್ರಾಣಿಗಳ ಆತಂಕ ಸಹ ಬೆಳೆಗಾರರನ್ನು ಕಾಡುತ್ತಿದೆ. ಒಟ್ಟಾರೆಯಾಗಿ ಕಾಫಿ ಬೆಳೆಗಾರರು ವ್ಯಾಪಕ ಸಮಸ್ಯೆ ಎದುರಿಸುತ್ತಿದ್ದು ಇದೀಗ ಲಾಕ್ಡೌನ್ನಿಂದಾಗಿ ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತಷ್ಟು ಕಾಫಿ ಬೆಳೆಗಾರರ ರಕ್ಷಣೆಗೆ ಪ್ಯಾಕೇಜ್ಗಳನ್ನು ನೀಡುವ ಮುಖಾಂತರ ರಕ್ಷಣೆಗೆ ಬರಬೇಕಾಗಿದೆ. ಹೆತ್ತೂರು ಗ್ರಾಮದ ಸಣ್ಣ ಹಿಡುವಳಿದಾರ ರವಿಕುಮಾರ್ ಮಾತನಾಡಿ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಾರ್ಮಿಕರ ಕೊರತೆ ಉಂಟಾಗಿದೆ. ಇದರಿಂದ ಕೂಲಿ ಕಾರ್ಮಿಕರು ಸರಿಯಾಗಿ ದೊರಕದೆ ಕೆಲಸಗಳು ವಿಳಂಬವಾಗಿದೆ. ಕಾರ್ಮಿಕರ ಕೊರತೆ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಕಾಫಿ ದರ ಕುಸಿಯುತ್ತಿದೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಉತ್ತಮ ಮಾರುಕಟ್ಟೆಯ ವ್ಯವಸ್ಥೆ ಮಾಡಿ ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು.
ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ತೋಚ ಅನಂತ ಸುಬ್ರಾಯ ಮಾತನಾಡಿ, ಹಾಸನ ಜಿಲ್ಲಾ ಬೆಳೆಗಾರರ ಸಂಘ 4 ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 1,00,000 ಹೆಕ್ಟೇರ್ನಲ್ಲಿ ಜಿಲ್ಲೆಯಲ್ಲಿ ಕಾಫಿ ಬೆಳೆಯಲಾಗುತ್ತದೆ. ಲಾಕ್ಡೌನ್ನಿಂದ ಕೃಷಿಕರು ಕಾರ್ಮಿಕರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಬೆಳೆಯೂ ಮಾರಾಟವಾಗುತ್ತಿಲ್ಲ. ಕಾಫಿ ಕುಟುಂಬಗಳನ್ನು ರಕ್ಷಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಲಾಗಿದೆ. ಕೂಡಲೇ ಸರ್ಕಾರ ಬೆಳೆಗಾರರ ಪೂರ್ಣ ಬೆಳೆ ಸಾಲ ಮನ್ನಾ ಮಾಡಬೇಕು ಹಾಗೂ ಇತರೆ ಸಾಲಗಳನ್ನು ಬಡ್ಡಿರಹಿತವಾಗಿ ಸಾಲ ಮರುಪಾವತಿಗೆ 3 ವರ್ಷಗಳ ಕಾಲ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಹಾಸನ ಡಿಸ್ಟ್ರಿಕ್ಟ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಸಂಘಟನೆಯಡಿ 4 ತಾಲೂಕುಗಳ 10 ಸಂಘಟನೆಗಳು ಕಾಫಿ ಮತ್ತು ಕೃಷಿ ಬೆಳೆಗಳಿಗೆ ಸಂಬಂಧಿಸಿದಂತೆ ಕಳೆದ 42 ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಇದೆ. ಆಲೂರು, ಬೇಲೂರು, ಸಕಲೇಶ್ಪುರ ಹಾಗೂ ಅರಕಲಗೋಡಿನ ಮಲ್ಲಿಪಟ್ಟಣ ಹೋಬಳಿಯಲ್ಲಿ ಕಾಫಿಯನ್ನು ಬೆಳೆಯುತ್ತಿದ್ದು ಒಟ್ಟು ಜಿಲ್ಲೆಯಲ್ಲಿ 1,00,000 ಹೆಕ್ಟರ್ನಲ್ಲಿ ಕಾಫಿಯನ್ನು ಉತ್ಪಾದಿಸುತ್ತಿದೆ. ಹೀಗಾಗಿ 1,00,000 ಹೆಕ್ಟರ್ನಲ್ಲಿ ಏನು ಕಾಫಿಯನ್ನು ಉತ್ಪಾದಿಸುತ್ತಿದ್ದೇನೆ, ಇದಕ್ಕೆ ಅವಲಂಬಿಸಿದಂತೆ ಸಾವಿರಾರು ರೈತ ಕುಟುಂಬಗಳು ಇದ್ದು ಅದರೊಟ್ಟಿಗೆ ಸುಮಾರು 1,00,000 ಹೆಚ್ಚು ಕಾರ್ಮಿಕರು ಹಾಸನ ಜಿಲ್ಲೆಯ ವಿವಿಧ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿಯೊಂದಿಗೆ ವಾಣಿಜ್ಯ ಬೆಳೆಯಾದ ಮೆಣಸನ್ನು ಕೂಡ ಬೆಳೆಗಾರರು ಬೆಳೀತಾ ಇದ್ದು ಇದರೊಂದಿಗೆ ಅಡಿಕೆ ಮತ್ತಿತರ ಉಪಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಕಳೆದ 2 ವರ್ಷದಿಂದ ಜಿಲ್ಲೆಯಲ್ಲಿ ಉಂಟಾಗಿರತಕ್ಕಂಥ ಅತಿವೃಷ್ಟಿ ಮತ್ತು ಈ ಹಿಂದೆ ಆದಂಥ ಅನಾವೃಷ್ಟಿ ಈ ದೆಸೆಯಿಂದಾಗಿ ಕಾಫಿ ಬೆಳೆಗಾರರು ಕೃಷಿಕರು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 60 ಕೆಜಿ ಗೋಮಾಂಸ ಹಾಗೂ 12 ಹಸುಗಳು ಹಾಗೂ ಕರುಗಳನ್ನು ವಶಪಡಿಸಿಕೊಂಡ ಘಟನೆ ಬೇಲೂರಿನ ಮುಸ್ತಫಾ ಬೀದಿಯಲ್ಲಿ ನಡೆದಿದೆ. ಪಟ್ಟಣದ ಮುಸ್ತಫಾ ಬೀದಿಯಲ್ಲಿ ಅಕ್ರಮವಾಗಿ ಗೋಮಾಂಸವನ್ನು ಕಡಿದು ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿಯ ಮೇರೆಗೆ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ದಾಳಿ ನಡೆಸಿ ಅಕ್ರಮವಾಗಿ ಮಾರಾಟಕ್ಕೆ ಇಟ್ಟಿದ್ದ 60 ಕೆಜಿಯಷ್ಟು ದನದ ಮಾಂಸದ ಸಣ್ಣ ಕರುಗಳು ಸೇರಿದಂತೆ 12 ಗೋವುಗಳನ್ನು ವಶಪಡಿಸಿಕೊಂಡರು. ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸ್ಥಳೀಯರ ತೀವ್ರ ಆಕ್ರೋಶದ ನಡುವೆಯೂ ಮುಲಾಜಿಲ್ಲದೆ ಕೆಲ ಅಂಗಡಿಗಳನ್ನು ಜಪ್ತಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಮಂಜುನಾಥ್, ಅನುಮತಿ ಇಲ್ಲದೆ ಅಕ್ರಮವಾಗಿ ಗೋವುಗಳನ್ನು ಕಡಿದು ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಈ ಹಿಂದೆಯೂ ಸಹ ಅಕ್ರಮ ಮಾರಾಟ ಮಾಡುತ್ತಿರುವ ಅಂಗಡಿಗಳನ್ನು ವಶಪಡಿಸಿ ಗೋವುಗಳನ್ನು ವಶಪಡಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿತ್ತು. ಆದರೂ ಸಹ ಕೆಲವರು ಅಕ್ರಮವಾಗಿ ರಾತ್ರಿ ಸಮಯದಲ್ಲಿ ಗೋವುಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಇಲ್ಲಿರುವ ಎಲ್ಲ ಅಂಗಡಿಗಳ ಮೇಲೂ ಜಪ್ತಿ ಮಾಡಿ ಬೀಗ ಹಾಕಲಾಗುವುದು ಹಾಗೂ ಅಕ್ರಮವಾಗಿ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಯಾವುದೇ ಮುಲಾಜಿಲ್ಲದೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಹಸುನ ಎಲ್ಲ ಸ್ಲಾಟರಿಂಗ್ ಮಾಡ್ತಿದ್ದಾರೆ ಅಂತೇಳಿ ಸೆಲೆಬ್ರೇಷನ್ ಮಾಡಿದಾಗ ಕಂಡು ಬಂತು. ಮಾಂಸನ ಸಹ ಸೀಸ್ ಮಾಡಿದ್ವಿ, ಹಿಂದೆಯವರಿಗೆಲ್ಲ ಹೇಳಿದ್ವಿ. ಒಂದು 10-12 ಹಸುಗಳನ್ನ ಸ್ಥಳದಲ್ಲ ಕಂಡು ಬಂತು, ಅದನ್ನು ಸಹ ಸೀಸ್ ಮಾಡಿ ಪೊಲೀಸ್ ಠಾಣೆಗೆ ಸಹ ಹಸ್ತಾಂತರ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕರೆದು ನಾವು ಮಾಹಿತಿ ನೀಡಿದ್ವಿ, ಯಾವುದೇ ಥರ ಮಾಡಕೂಡದು ಅಂತೇಳಿ ಪದೇ ಪದೇ ಕಂಡು ಬಂದಿದೆ. ದೂರು ಸಹ ನೀಡಿದ ಮೇಲೆ ನಾವು ಇತ್ತು ದಿನ ಬಂದು ನಾವು ಮಾಜರ್ ಮಾಡಿ ಪೊಲೀಸ್ ಇಲಾಖೆ ನಾವನ್ನು ಸಹ ಅದನ್ನು ವಶಪಡಿಸ್ಕೊಂಡು. ಪಿಎಸ್ಐ ಅಜಯ್ ಕುಮಾರ್ ಮಾತನಾಡಿ, ಪಟ್ಟಣದ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಿರುವುದು ಕಂಡು ಬರುತ್ತಿರುವುದರಿಂದ ಪುರಸಭೆಯವರ 4 ಪ್ರಕರಣ ದಾಖಲಿಸಿರುತ್ತಾರೆ. ಪೊಲೀಸ್ ಇಲಾಖೆಯು ಸಹ 10 ಪ್ರಕರಣ ದಾಖಲಿಸಲಾಗಿದೆ. ಅಕ್ರಮವಾಗಿ ಗೋವುಗಳನ್ನು ಕತ್ತರಿಸಿ ಮಾರಾಟ ಮಾಡುತ್ತಿರುವ ಬಗ್ಗೆ ನಮಗೆ ಮೌಖಿಕವಾಗಿ ದೂರು ನೀಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರ ಒತ್ತಡಕ್ಕೂ ಮಣಿಯದೆ ಪ್ರಕರಣ ದಾಖಲಿಸಲಾಗುವುದೆಂದು ಹೇಳಿದರು. ಕಳೆದ 10 ತಿಂಗಳಲ್ಲಿ ನಾವು ಒಂದು ಕಡಿಮೆ ಅಂದರೆ ಒಂದು 12-13 ಕೇಸ್ ಮಾಡಿದ್ದೀವಿ. ಇವ್ರಿಗೆ ಎಷ್ಟೇ ಸಲ ಹೇಳಿದ್ರು ಸಹ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ. ನಮ್ಗೆ ಯಾವುದೇ ಮಾಹಿತಿಗಳು ಬಂದರೆ ನಾವು ಇಮ್ಮಿಡಿಯೇಟ್ ರೈಡ್ ಮಾಡಿ ಏನಿದೆ ಕಾನೂನು ಪ್ರಕಾರ ಏನಿದೆ ಶಿಕ್ಷೆಯನ್ನು ಮಾಡ್ತೀವಿ. ಆಲ್ರೆಡಿ ಕೇಸ್ಗಳಾಗಿದೆ. ಈಗ ಮೊನ್ನೆ ರೀಸೆಂಟಾಗಿ ಲಾಸ್ಟ್ ವೀಕ್ ಸಹ ಒಂದು ಕೇಸ್ ಮಾಡಿದ್ವಿ. ಈಗ ಪದೇ ಮಾಡ್ತಿದ್ದಾರೆ. ನಮ್ಮ ಇವರು ಮುನ್ಸಿಪಲ್ ಆಫೀಸರ್ ಕಂಪ್ಲೇಂಟ್ ಕೊಟ್ಟರೆ ನಾವು ಅದರ ಮೇಲೆ ಶಿಸ್ತು ಕ್ರಮ ಕೈಗೊಂಡು FIR ಮಾಡ್ತೀವಿ. ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರರಾದ ಮಧುಸೂದನ್, ASI ರಂಗಸ್ವಾಮಿ, ಮನುಕುಮಾರ್, ಪುರಸಭೆ ಮೇಸ್ತ್ರಿ ಹರೀಶ್, ವಿಶ್ವನಾಥ್ ಹಾಗೂ ಮುಂತಾದವರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ತಾಲೂಕು ಗಂಡ್ಸೆ ಹೋಬಳಿಯಲ್ಲಿ BSNL ಕೇಂದ್ರದಲ್ಲಿನ ತಾಂತ್ರಿಕ ದೋಷದಿಂದಾಗಿ ಕಳೆದ 2 ತಿಂಗಳಿನಿಂದ ಎಲ್ಲ ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಇಂಟರ್ನೆಟ್ ಅಂಗಡಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಆಗುತ್ತಿಲ್ಲ. ಇಲ್ಲಿನ BSNL ಕೇಂದ್ರದ ಬ್ಯಾಟರಿ ಕೆಟ್ಟು ಹೋಗಿ 3 ತಿಂಗಳಾಗಿದ್ದು ವಿದ್ಯುತ್ ಕಡಿತಗೊಂಡಾಗ ಯಾವುದೇ ಕಚೇರಿಗಳು ಕಾರ್ಯನಿರ್ವಹಿಸಲಾಗುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಪರದಾಡುವಂತಾಗಿದೆ. ಈ ಬಗ್ಗೆ ಹಲವಾರು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿನ BSNL ಕಚೇರಿಯಲ್ಲಿ ಸಿಬ್ಬಂದಿಯ ಕೊರತೆ ಇದ್ದು ಎಲ್ಲ ಕೆಲಸ ಕಾರ್ಯಗಳಿಗೆ ನಿರ್ಲಕ್ಷ್ಯ ತೋರುತ್ತಿರುವುದರಿಂದ ಸಾರ್ವಜನಿಕರು ಎಲ್ಲ ಸರ್ಕಾರಿ ಕಚೇರಿಯ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುತ್ತಿದ್ದಾರೆ.
ಇನ್ನಾದರೂ ಬಿಎಸ್ಎನ್ಎಲ್ ಎಚ್ಚೆತ್ತುಕೊಂಡು ದುರಸ್ತಿಯಲ್ಲಿರುವ ಬ್ಯಾಟರಿಯನ್ನು ಆದಷ್ಟು ಬೇಗ ಸರಿಪಡಿಸಬೇಕೆಂದು ಇಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಾವು ಒಂದು ವರ್ಷದಿಂದ ಬಿಎಸ್ಎನ್ಎಲ್ ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಈಗ ಒಂದು ಎರಡು ತಿಂಗಳಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಕರೆಂಟ್ ಏನಾದರೂ ಹೋಯ್ತು ಅಂದರೆ ಪಟ್ಟಕ್ಕೆ ಕರೆಂಟ್ ಇಲ್ಲಿ ಇಂಟರ್ನೆಟ್ ತೆಗೆದ್ಬಿಡ್ತಾರೆ. ಕಸ್ಟಮರ್ನ ನಾವು ಹಾಗೆ ವಾಪಸ್ ಕಳಿಸ್ಬೇಕಾಗುತ್ತೆ. ಒಂದು ಗಂಟೆ ಎರಡು ಗಂಟೆ ಆದರೂ ಕರೆಂಟ್ ಬರೋದಿಲ್ಲ, ಇಂಟರ್ನೆಟ್ ಕೂಡ ಇರೋಲ್ಲ. ಈಗ ಅದಕ್ಕೋಸ್ಕರ ಅಂತಲೇ ಡೊಂಗಲ್ನ ಕೂಡ ತಂದು ಇಟ್ಕೊಂಡಿದ್ದೀವಿ. ಡೊಂಗಲ್ ಜೊತೆಗೆ ಇಲ್ಲೂ ದುಡ್ಡು ಕಟ್ಟಬೇಕು, ನಾವು ಅಲ್ಲೂ ದುಡ್ಡು ಕಟ್ಟಬೇಕು. ತಿಂಗಳು ಆಯಿತು ಅಂದರೆ 420 ಅಂತ ಅಂದ್ಬಿಟ್ಟು ಬಿಲ್ ಪಟ್ಟಂತ ಕಳಿಸ್ತಾರೆ. ಏಪ್ರಿಲ್ ತಿಂಗಳು ನಾವು ಆಗಲೇ ತೆಗ್ದಿಲ್ಲ ಲಾಕ್ಡೌನ್ ಇರೋದ್ರಿಂದ. ಆದರೂ ಕೂಡ ಇಲ್ಲಿ ಬಿಲ್ನ ಬಿಲ್ ಕಳಿಸಿದ್ದಾರೆ 420 ಅಂದ್ಬಿಟ್ಟು. ಎಚ್ ಓ ಡಿಗೆ ಏನಾದರೂ ಫೋನ್ ಮಾಡಿದ್ರೆ ಅವರು ನಮಗೆ ಗೊತ್ತಿಲ್ಲ ಮೇಡಮ್, ಇನ್ನೂ 2 ತಿಂಗಳಾಗುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾರೆ. ಬೇರೆ ಏನಾದ್ರೂ ಅಲ್ಟರ್ನೇಟಿವ್ ಏನಾದರೂ ಮಾಡಿಕೊಡಿ ಅಂದರೆ ಬೇರೆ ಪ್ಲಾನ್ ತಗೊಳ್ಳಿ ಅದು ಇದು ಅಂತ ಹೇಳ್ತಾರೆ. ಈ ಥರ ಮಾಡ್ತಾ ಇದ್ದಾರೆ. ಸೊ ತುಂಬ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿರುವ COVID-19 ಪರಿಹಾರಕ್ಕಾಗಿ ಹಾಕಬೇಕಾಗಿರುವ ಆನ್ಲೈನ್ ಅರ್ಜಿಗಳನ್ನು ಬಿಜೆಪಿ ಹಾಸನ ಶಾಸಕರ ಕಚೇರಿಯಲ್ಲಿ ಉಚಿತವಾಗಿ ಮಾಡಿಕೊಡಲಾಗುತ್ತಿದೆ. ಅನೇಕ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿರುವ COVID-19 ಪರಿಹಾರಕ್ಕಾಗಿ ಆನ್ಲೈನ್ ಅರ್ಜಿ ಹಾಕಬೇಕೆಂಬುದೇ ಸರಿಯಾಗಿ ತಿಳಿದಿಲ್ಲ ಮತ್ತು ಅದಕ್ಕೆ ಬೇಕಾದ ದಾಖಲಾತಿಗಳು ಯಾವ್ಯಾವು ಎಂಬುದು ಅರಿಯದೇ ಇದ್ದಾರೆ. ಇಂತಹ ಅನೇಕರಿಗೆ ಇದೀಗ ಹಾಸನದ ಶಾಸಕ ಪ್ರೀತಂ ಜೇಗೌಡರ ರವೀಂದ್ರನಗರದಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸೌಲಭ್ಯವನ್ನು ಉಚಿತವಾಗಿ ಕಲ್ಪಿಸಿದ್ದಾರೆ. ಈ ಬಗ್ಗೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ವಿವರಣೆ ನೀಡಿದ್ದು, ಚಾಲಕರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದಿದ್ದಾರೆ. ಲಕ್ಷಾಂತರ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿರುವ ನಿಟ್ಟಿನಲ್ಲಿ ನಮ್ಮ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಮಾಲೀಕರಿಗೂ ಟ್ಯಾಕ್ಸಿ ಚಾಲಕರಿಗೂ ಸಹ ರಾಜ್ಯ ಸರ್ಕಾರ ಒಂದು ಬಾರಿಗೆ 5,000 ರೂಪಾಯಿ ಮೊತ್ತವನ್ನು ನೇರ ಅವ್ರಿಗೆ ಅಕೌಂಟ್ ಹೋಗುವಂಥ ಸೌಲಭ್ಯವನ್ನು ಮಾಡಿದೆ ರಾಜ್ಯ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಇದೇ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಶಾಸಕರಾದ ಪ್ರೀತಮ್ ಗೌಡ ಅವರ ನೇತೃತ್ವದಲ್ಲಿ ಅವರ ಶಾಸಕರ ಕಚೇರಿಯಲ್ಲಿ ಸೇವಾ ಸಿಂಧು ಅಪ್ಲಿಕೇಶನ್ನ ನೇರವಾಗಿ ಅಲ್ಲೇ ಅವರು ಬಂದು ನಮ್ಮ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಚಾಲಕರು ನಮ್ಮ MLA ಅವರ ಕಚೇರಿಗೆ ಬಂದು ಅಲ್ಲೇ ಸೇವಾ ಸಿಂಧು ಅಪ್ಲಿಕೇಶನ್ನ ಭರ್ತಿ ಮಾಡಿ ಆನ್ಲೈನ್ ಅಪ್ಲಿಕೇಶನ್ನ ಉಚಿತವಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ. May 27 ದೇಶದ ಮಾಜಿ ಪ್ರಧಾನಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಜವಾಹರ್ಲಾಲ್ ನೆಹರು ಅವರು ನಿಧನರಾದ ದಿನವಾಗಿದ್ದು, ಹಾಸನ ಜಿಲ್ಲಾ ಕಾಂಗ್ರೆಸ್ ಘಟಕದ ವತಿಯಿಂದ ಅವರನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಮತ್ತಿತರರು ಹಾಜರಿದ್ದರು. ಈ ದಿನ ಸ್ವತಂತ್ರ ಹೋರಾಟಗಾರ, ಭಾರತಕ್ಕೆ ಸ್ವತಂತ್ರ್ಯ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾತ್ಮ ಗಾಂಧೀಜಿ ಅವರ ಆಪ್ತರಾಗಿದ್ದಂತಹ ಶ್ರೀಮಾನ್ ಜವಾಹರ್ಲಾಲ್ ನೆಹರೂರವರ 56ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಹಾಸನದ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದೀವಿ. ಜವಾಹರ್ಲಾಲ್ ನೆಹರೂರವರು 3,200ಕ್ಕೂ ಹೆಚ್ಚು ದಿನಗಳ ಕಾಲ ಸ್ವತಂತ್ರ ಹೋರಾಟದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಯಾದಂತಹ ಜವಾಹರ್ಲಾಲ್ ನೆಹರು ಸ್ವತಂತ್ರ 1947ರಲ್ಲಿ ಭಾರತ ಸ್ವತಂತ್ರ ಪಡೆದ ನಂತರ ಭಾರತ ದೇಶದ ಮೊದಲ ಕುಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಕ್ಲರ್ಕ್ ಕಂ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಯ ನೇಮಕಾತಿಯಲ್ಲಿ ಅಕ್ರಮ ಎಸಗಲಾಗುತ್ತಿದೆ ಎಂದು ಗ್ರಾಮಸ್ಥರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕುಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಕ್ಲರ್ಕ್ ಕಂ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಯ ನೇಮಕಾತಿಯಲ್ಲಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ ಹಾಗೂ ನೋಟಿಫಿಕೇಶನ್ ನೀಡಿದ ದಿನಗಳಲ್ಲಿ ಅರ್ಜಿ ಸಲ್ಲಿಸಲು ಕೋರಿದ್ದು, ಕೋವಿಡ್ ಇರುವ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಪಡೆಯಲು ಕಷ್ಟವಾಗಿರುವುದರಿಂದ ಹಾಗೂ ಅಕ್ರಮವಾಗಿ ನೇಮಕಾತಿ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಕೆಲವರು ಹುನ್ನಾರ ನಡೆಸುತ್ತಿದ್ದಾರೆ. ಇದರನ್ನು ತಡೆದು ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಆ ನೇಮಕಾತಿ ಯಾವುದೇ ನೇಮಕಾತಿ ಇಲ್ಲ, 15 ದಿವಸ ಕಾಲಾವಕಾಶಗಳನ್ನು ಕೊಡಲೇಬೇಕು. ಇಲ್ಲಿ ಇವರು ಯಾವುದೇ ರೀತಿ ಕಾನೂನನ್ನು ಪಾಲನೆ ಮಾಡಿಲ್ಲ, ಅದೇ ರೀತಿ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೇಳಿದ್ದಾರೆ ಈ ಹುದ್ದೆಗೆ ಸ್ಥಳೀಯವಾಗಿ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಅಂತ. ಆದರೆ ಇವತ್ತು ಭಾರತ ಲಾಕ್ಡೌನ್ ಇರೋದ್ರಿಂದ ಇವತ್ತು ಯಾವುದೇ ತಾಲೂಕು ಆಫೀಸ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಏನಿದ್ರೂ 1ನೇ ತಾರೀಕು ನಂತರ ಬನ್ನಿ ಅಂತ ಹೇಳ್ತಿದ್ದಾರೆ, ಇದನ್ನು ತಗೊಳಕ್ಕಾಗ್ತಾ ಇಲ್ಲ. ಅದಾಗಿ ಇದನ್ನು ಮುಂದೂಡಬೇಕು. ಮತ್ತು ಇವತ್ತೇನು ಹುನ್ನಾರದಿಂದ ಈ ಹುದ್ದೆಯನ್ನು ತುಂಬಲಿಕ್ಕೆ ಹೊರಟಿದ್ದಾರೆ ಅದನ್ನು ತಡಿಬೇಕು ಅಂತ CS ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಇದರ ಬಗ್ಗೆ ಕಾನೂನು ಕ್ರಮಗಳನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ DK ಉಮೇಶ್ರವರು, ನಾನು ಈ ವಿಚಾರವಾಗಿ ಅಲ್ಲಿ ಒಂದು ನೇಮಕಾತಿ ಆದೇಶವನ್ನು ನೋಡಲಿಕ್ಕೆ ಹೋದಾಗ, ನೀನು ಇದಕ್ಕೆ ತೊಂದರೆ ಕೊಡಬೇಡ, ಇದಕ್ಕೆ ಎಲ್ಲ ನಾವೆಲ್ಲ ವ್ಯವಸ್ಥಿತವಾಗಿ ಮಾತಾಡ್ಕೊಂಡು CS ಅವ್ರ ಹತ್ರ EO ಹತ್ರ ಎಲ್ಲ ಮಾತಾಡಿದ್ದೀವಿ.
ಬೇಲೂರು ತಾಲೂಕು ಬಂಡೆನಹಳ್ಳಿಯಲ್ಲಿ ಜಮೀನು ವಿಚಾರಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಬೇಲೂರು ಪಟ್ಟಣಕ್ಕೆ ಸಮೀಪವಿರುವ ಹಳೆಬೀಡು ರಸ್ತೆಯ ಬಂಟೇನಹಳ್ಳಿಯಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಜಗಳ ನಡೆದು ಓರ್ವ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಜಗಳ ನಡೆದಿದ್ದು ಈ ಸಂದರ್ಭದಲ್ಲಿ ಒಬ್ಬ ಕತ್ತಿಯಿಂದ ಇನ್ನೊಬ್ಬನ ಮುಖದ ಮೇಲೆ ಬಲವಾಗಿ ಬೀಸಿದ ಪರಿಣಾಮ ಕೆನ್ನೆ ಹಾಗೂ ಮೂಗು ಸಂಪೂರ್ಣವಾಗಿ ಜಖಂಗೊಂಡಿದೆ. ಕೂಡಲೇ ಗಾಯಗೊಂಡವರಿಗೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಂದೆ ಜನಜಂಗುಳಿ ಉಂಟಾಗಿತ್ತು. ಹಲ್ಲೆ ನಡೆಸಿರುವಾತ ತಲೆಮರೆಸಿಕೊಂಡಿದ್ದು ಈ ಬಗ್ಗೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೊರಗಿನಿಂದ ಬಂದ 14 ಜನರಲ್ಲಿ ಪಾಸಿಟಿವ್ ಪತ್ತೆ, ಒಟ್ಟು ಸೋಂಕಿತರ ಸಂಖ್ಯೆ 36 ಏರಿಕೆ, ಜಿಲ್ಲಾಧಿಕಾರಿ ಸ್ಪಷ್ಟನೆ. ಜಿಲ್ಲೆಯಲ್ಲಿ ಕೋವಿಡ್ ಸಂಖ್ಯೆ ಏರುತ್ತಿರುವುದು ಆತಂಕದ ಸಂಗತಿ, ಸರ್ಕಾರದ ಮಟ್ಟದಲ್ಲಿ ಚರ್ಚೆಗೆ ಮುಂದಿನ ಕ್ರಮ, ಸಚಿವ ಮಾಧುಸ್ವಾಮಿ ಭರವಸೆ. ಜಿಲ್ಲಾ ಪಂಚಾಯತ್ನಲ್ಲಿ ಅನುಮೋದನೆ ಇಲ್ಲದೆ ಹಣ ಬಿಡುಗಡೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯರ ಮೇಲೆ ಕಿಡಿಕಾರಿದ ಮಾಜಿ ಸಚಿವ ಹೆಚ್ಡಿ ರೇವಣ್ಣ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.